ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ವಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷದೈರಂ ಶುಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿ ಮಾಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಃಸ್ವಾಮಿನ್ ರಾಮಪ್ರಿಯತಮ ಅನಮನ್ ಗುರುಗುಣಾ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರಾದ್ದ ಸಮೀಕ್ಷೆಯ ಚಿಂತಕರಿಗೆ ಮತ್ತೆ ವಂದನೆಗಳು. ಶ್ರಾದ್ದ ಸಮೀಕ್ಷೆಯ 17ನೆಯ ಪ್ರವಚನ. ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಇರುವಂತೆಯೇ ಅನೇಕ ಮಾತುಗಳು ಶ್ರಾದ್ದದ ಬಗ್ಗೆ ಒಂದೇ ಕಡೆ ಬಹಳ ಸುಂದರವಾಗಿ ನಮಗೆ ಅನೇಕ ಆಯಾಮಗಳಲ್ಲಿ ಸಿಗಲಿದೆ. ಅನೇಕ ಚಿಂತನೆಗಳ ಬಗ್ಗೆ ಕಳೆದ 16 ಪ್ರವಚನಗಳಲ್ಲಿ ನಾನು ಅನೇಕ ವಿಷಯಗಳನ್ನು ಉಲ್ಲೇಖ ಮಾಡಿದ್ದೆ. ಈಗ ಕೂರ್ಮ ಪುರಾಣ ಒಂದು ಕಡೆ ನಮಗೆ ಕೆಲವು ಮಾಹಿತಿಗಳನ್ನು ನೀಡಿದೆ. ಮುಖ್ಯವಾಗಿ ಶ್ರಾದ್ದ ಪ್ರಕರಣದಲ್ಲಿ ವೇದವ್ಯಾಸರು ನಮಗೆ ಅದನ್ನು ದಯಪಾಲಿಸ್ತಾರೆ. ಶ್ರಾದ್ದವನ್ನು ಎಂದು ಮಾಡಬೇಕು ಅನ್ನುವುದರಿಂದ ಅದು ತನ್ನ ಚಿಂತನೆ ನಮ್ಮ ಮುಂದೆ ಇಡುತ್ತದೆ. ಕೆಲವು ಆಯಾಮಗಳ ಬಗ್ಗೆ ನಾವು ಇವತ್ತು ಮತ್ತೆ ಅದನ್ನು ಗಮನಿಸುವ. ಮುಖ್ಯವಾಗಿ ಅಮಾವಾಸ್ಯೆಯಂದೇ ಶ್ರಾದ್ದವನ್ನು ನಡೆಸಿಕೊಡಲಿಕ್ಕೆ ಪಿತೃಗಳಿಗೆ ಆಗ ಮಧ್ಯಾಹ್ನದ ಹೊತ್ತು ಊಟದ ಸಮಯ ಅಂತ ಅವರಿಗೆ ತಿಂಗಳಿಗೆ ಒಂದು ದಿನದ ಲೆಕ್ಕಾಚಾರದಂತೆ ಮಾಡಿಕೊಂಡಾಗ ನಡು ಮಧ್ಯಾಹ್ನದ ಹೊತ್ತು ಊಟದ ಸಮಯ ಅವರಿಗೆ ಅಮಾವಾಸ್ಯೆ ಬರುತ್ತದೆ. ಹಾಗಾಗಿ ಅಮಾವಾಸ್ಯೆಯಿಂದ ಅದ ಶ್ರಾದ್ದಂ ಅಮಾವಾಸ್ಯಾಂ ಪ್ರಾಪ್ಯ ಕಾರ್ಯಂ ದ್ವಿಜೋತ್ತಮೈ ಅಂತ ಹೇಳಿ ಯಾರಿಗೆ ಸಂಸ್ಕಾರ ಆಗಿದೆ ಉಪವೀತಗಳನ್ನು ಧಾರಣೆ ಮಾಡಿಕೊಡುತ್ತಾರೆ, ಯಾರಿಗೆ ವೇದ ಮಂತ್ರಗಳನ್ನು ಹೇಳುವ ಯೋಗ್ಯತೆ ಅಂದರೆ ಅದನ್ನು ಕಲಿಯುವ ಅದನ್ನು ಪಡೆಯುವ ಉಪದೇಶವನ್ನು ಹೊಂದಿರುವ ಸಂಸ್ಕಾರಗಳ ಬಗ್ಗೆ ಇರ್ತದೆ, ಅವರು ಖಂಡಿತವಾಗಿಯೂ ಅಮಾವಾಸ್ಯೆ ಎಂದು ಶ್ರಾದ್ದವನ್ನು ಮಾಡಬೇಕು ಅಂತ ಒಂದು ಅಂಶವನ್ನು, ಇದು ಮೊದಲ ಅಂಶ ಅರ್ಥ ಮಾಡಿಕೊಳ್ಳಿ, ಅವರು ಹೇಳುತ್ತಾರೆ. ಶ್ರಾದ್ದ ಮಾಡುವುದು ಹೇಗೆ ಅನ್ನುವುದಕ್ಕೆ ಎರಡನೇ ಅಂಶವಾಗಿ ಅವರು ಹೇಳ್ತಾರೆ. ಪಿಂಡ್ವಾ ಪಿಂಡಾನ್ವಾ ಆರ್ಯಗಂ ಭಕ್ತಿಯ ಭುಕ್ತಿ ಮುಕ್ತಿ ಬಲಪ್ರದಂ. ಅನ್ನವನ್ನು ಬೇಯಿಸಿಕೊಂಡು ಪಿಂಡವನ್ನು ಇಡುವ ಮೂಲಕ ಶ್ರಾದ್ದವನ್ನು ಮಾಡಬೇಕು, ಇದು ಎರಡನೇ ಅಂಶ. ಶ್ರಾದ್ದ ಮಾಡುವುದಂದಾಗ ಎಷ್ಟೋ ವಿಧದ ಶ್ರಾದ್ದಗಳ ಬಗ್ಗೆ ಮಾತುಗಳು ಇರಲಿಕ್ಕೆ ಹೋಗಿ ಅಮಾವಾಸ್ಯೆಯನ್ನು ಮಧ್ಯಾಹ್ನ ಊಟದ ನೆಲೆ ಅನ್ನುವ ನೆಲೆಯಲ್ಲಿ ಪಿಂಡವನ್ನು ದರ್ಭೆಯಲ್ಲಿ ವಿಷ್ಣು ಪಾದದಲ್ಲಿ ಇಡುವ ಮೂಲಕ ಮಾಡುವ ಶ್ರಾದ್ದ, ಅದನ್ನು ಅತ್ಯಂತ ಪ್ರೀತಿಯಿಂದ, ಅದಕ್ಕೆ ಇಲ್ಲಿ ಭಕ್ತ್ಯ ಅಂತ ಶಬ್ದ ಹಾಕ್ತಾರೆ, ಭಗವಂತನ ಮೇಲಿನ ಎಚ್ಚರದಿಂದ ಚೆನ್ನಾಗಿ ತಿಳಿದುಕೊಂಡು ವಸುರುದ್ರಾದಿತ್ಯರನ್ನಾಗಲಿ ಕಳೆದ ವಾರದನ್ನೆಲ್ಲ ಮಾತುಗಳು ಬಂದಿವೆ, ಹಾಗೆಯೇ ಅವರಲ್ಲಿ ನೆಲೆಗೊಂಡಿರತಕ್ಕಂತಹ ಭಗವಂತನ ವಿಶೇಷ ರೂಪಗಳು ಅವರ ಅನುಸಂಧಾನದ ಮೂಲಕ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ನಾರಾಯಣರ ಚಿಂತನೆಗಳೆಲ್ಲ ಅಲ್ಲಿ ಸಾಗಿವೆ ಅಂತ ಹೇಳುವ ಮೂಲಕ ಮತ್ತೊಂದು ಅಂಶ ಹೇಳ್ತಾರೆ. ಭುಕ್ತಿ ಮುಕ್ತಿ ಫಲಪ್ರದ ಮುಂದೆ ಶ್ರಾದ್ದ ಕರ್ಮದಿಂದ ಏನಾಗ್ತದೆ ಹೇಳಿದರೆ ಇಹಲೋಕದಲ್ಲಿ ಬೇಕಾದಷ್ಟು ಒಳ್ಳೆಯ ಭೋಗಭಾಗ್ಯಗಳು, ಪರಲೋಕದಲ್ಲಿ ವಿಶೇಷವಾದಂತಹ ಮೋಕ್ಷಾದಿಗಳೆಡೆಗೆ ಆತ ಸಾಧಕನಾಗಿ ತೆರಳಲಿಕ್ಕೆ ಆಗ್ತದೆ ಅಂತ. ಇದು ಮುಖ್ಯವಾದಂತಹ ವಿಷಯ. ಶ್ರಾದ್ದದ ಬಗ್ಗೆ ಅನೇಕ ಕಡೆಯಲ್ಲಿ ಮಾತುಗಳು ಬರ್ತವೆ. ಈ ಪುರಾಣವೇ ಮತ್ತೆ ಮತ್ತೆ ಈ ಚಿಂತನೆಯನ್ನು ಕೊಡುತ್ತಾ ಶ್ರಾದ್ದದ ಫಲವಿಶೇಷ ಏನು ಅಂದಾಗ ತಸ್ಮಾತ್ ಭೋಗಾಪವರ್ಗಾರ್ಥಂ ಶ್ರಾದ್ದಂ ಕುರಿಯುಹು ದ್ವಿಜಾತಯ. ಭೋಗ ಅಪವರ್ಗಾರ್ಥಂ, ಇಲ್ಲಿನ ವೈಭವಕ್ಕಾಗಿ
ಜೊತೆಯಲ್ಲಿ ತೆರಳಿ ವಿಶೇಷವಾದಂತಹ ಭಗವಂತನ ಲೋಕಗಳ ಪ್ರಾಪ್ತಿಗಾಗಿ ಅಂತ. ಇದು ಪರಂಪರೆಯ ಸಾಧನೆ ಆಗ್ತದೆ ಅಂತ ಅದನ್ನು ಉಲ್ಲೇಖ ಮಾಡುತ್ತಾ, ಆನಂತರ ಅಮಾವಾಸ್ಯೆಯೊಂದನ್ನಲ್ಲದೆ ಕೃಷ್ಣಪಕ್ಷ ಪೂರ್ತಿ ಶ್ರಾದ್ದ ಕರ್ಮದಲ್ಲಿ ವಿಶೇಷ ಎನ್ನುವುದರ ಬಗ್ಗೆ ಮಾತಾಡ್ತಾರೆ. ಪಿಂಡ್ವಾನ್ ಪಿಂಡಾನ್ವ ಹರೇಕಂ ಶ್ರಾದ್ದಂ ಕ್ಷೀಣೇ ರಾಜನಿ ಶಸ್ಯತೆ. ಚಂದ್ರ ಕ್ಷೀಣಾದಾಗ ಅಂದ್ರೆ ಕೃಷ್ಣಪಕ್ಷದಲ್ಲಿ ಅಂದ್ರೆ ಅವರಿಗೆ ಹಗಲು ಕೃಷ್ಣಪಕ್ಷ, ರಾತ್ರಿ ಶುಕ್ಲಪಕ್ಷ ಅವರಿಗೆ. ಆ ಹಗಲು ಶುಕ್ಲಪಕ್ಷದಲ್ಲಿ ಮಧ್ಯಾಹ್ನದ ನಡು ಹೊತ್ತು ಅದು ಅಮಾವಾಸ್ಯೆ, ಹಾಗಾಗಿ ಹಗಲಿಗೆ ಅವರು ಊಟ ಮಾಡಲಿ, ಅದರಿಂದ ಕೃಷ್ಣಪಕ್ಷ ಯೋಗ್ಯ ಆಗ್ತದೆ ಅಂತ ಹೇಳುತ್ತಾರೆ. ಕೃಷ್ಣಪಕ್ಷದಲ್ಲಿ ಒಂದು ವಿಶೇಷ ಅಂಶ ಉಂಟು, ಅದು ಹೇಗೆ ಅಂತ ಹೇಳುತ್ತೇನೆ. ಇದು ಒಂದು ಅಂಶ ಆಯ್ತಲ್ಲ, ವಿಶೇಷ ಏನು ಕೇಳಿದ್ರೆ, ಪ್ರತಿಪತ್ ಪ್ರಭೃತಿ ಅನ್ಯಾಹ ಚಿತಯ ಕೃಷ್ಣಪಕ್ಷಕ್ಕೆ, ಕೃಷ್ಣಪಕ್ಷದಲ್ಲಿರ್ತಕ್ಕಂಥ ಪಾಡ್ಯ ಮುಂತಾದ ತಿಥಿಗಳು ಅದರಲ್ಲಿ ಪ್ರಶಸ್ತ ಹಿ ಉತ್ತರೋತ್ತರ ಅಂತ, ಮುಂದೆ 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 ಹೋದಾಗ ವಿಶೇಷ ಅಂತಾರೆ. ಈಗ ನಿಮ್ಗೆ ಅರ್ಥ ಆಯ್ತು, ಹಗಲಿನಲ್ಲಿಯೂ ಹೆಚ್ಚೆಚ್ಚು ಹಗಲುಗಳು ಅಂದ್ರೆ ಸೂರ್ಯೋದಯ ಆದ ತಕ್ಷಣ ತಿನ್ನುವುದು ಚಂದ ಅಲ್ಲ, ತಡವಾಗಿ 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 ಮಧ್ಯಾಹ್ನ ಕಳೆದಾಗ ಆಗಬೇಕು ಊಟದ ಹೊತ್ತು ಅಂದಾಗ. ಆದ್ರಿಂದ ಅದು ಅವರಿಗೆ ಮಧ್ಯಾಹ್ನದ ಹೊತ್ತಾಗುವುದು ಅಮಾವಾಸ್ಯೆ, ಆದ್ರಿಂದ ಅಮಾವಾಸ್ಯೆ ಪ್ರಶಸ್ತ ಅಂದ್ರು. ಅಮಾವಾಸ್ಯೆ ಹಿಂದೆ ಹಿಂದೆ ಬರ್ತಾ ಬರ್ತಾ ಕೆಲವು ತಿಥಿಗಳನ್ನು ಉಪಯೋಗಿಸಿಕೊಂಡ್ರೆ ಅದರಲ್ಲಿ ಉತ್ತರೋತ್ತರ ಅಂತ ಹೇಳ್ತಾರೆ, ಅತ್ಯಂತ ಶ್ರೇಷ್ಠವಾದದ್ದು ಮುಂದಿ ಮುಂದಿನ ತಿಥಿಗಳು, ಪಾಡ್ಯಗಿಂತ ಬಿದಿಗೆ ಶ್ರೇಷ್ಠ, ಬಿದಿಗಿಂತ ತದಿಗೆ ಶ್ರೇಷ್ಠ ಅಂತ ಹೇಳ್ತಾ ಬರ್ತಾರೆ. ನಮಗೆಲ್ಲ ಕಷ್ಟ ಆಗುವುದು ಹೇಗೆ ಕೇಳಿದ್ರೆ, ನಮ್ಮ ಕೈಯಲ್ಲಿಲ್ಲಲ್ಲ ಸಾವು ಎನ್ನುವುದು. ಹಾಗಾಗಿ ಸತ್ತವರ ಕತೆ ಅವರು ಯಾವತ್ತು ಸಾಯ್ತಾರೆ ಆವತ್ತು ಮಾಡಬೇಕಲ್ವಾ ಅಂತ ಹೇಳಿದ್ರೆ, ಅದಕ್ಕೆ ಇವರು ಹೇಳ್ತಾ ಇರೋದು ಅಮಾವಾಸ್ಯೆ ಹಾಕಿ ಆ ತಿಂಗಳಲ್ಲಿ ಅವರ ಹೆಸರಿನಲ್ಲಿ ಶ್ರಾದ್ದ ಅಂತ. ಒಂದೊಮ್ಮೆ ನಮಗೆ ತಿಥಿಯ ಮೇಲೆ ವ್ಯಾಮೋಹ ಇದ್ರೆ ಅದೇ ತಿಥಿಯನ್ನು ಬಳಸಿಕೊಳ್ಳಿ, ಆದರೆ ಕೃಷ್ಣ ಪಕ್ಷದಲ್ಲಿ ಬಳಸಿಕೊಳ್ಳಿ ಅಂತ ಎರಡು ಅಂಶಗಳು ಇಲ್ಲಿ ನಮಗೆ ಎದ್ದು ಕಾಣಿವೆ. ಎಲ್ಲ ಪುರಾಣಗಳು ನಮಗೀಗ ತೊಂದರೆಯಾಗುವುದೆಲ್ಲಿ ಕೇಳಿದ್ರೆ, ಇಷ್ಟರವರೆಗೆ ಅಂತ ಹೇಳಿಕೊಂಡು ಮಾಡಿಕೊಂಡು ಬಂದದ್ದು ಅಂತ ಅದಕ್ಕೊಂದು ಸಂಪ್ರದಾಯ ಅಂತ ಹಚ್ಚಿ ಮಹಾಜನ ಏನು ಗತಸ್ಸ ಬಂತ ಅಂತ ಹೇಳಿಕೊಳ್ಳುವ ಭೀತಿ, ಅದು ಶಾಸ್ತ್ರಕ್ಕೆ ವಿರೋಧ ಆದಾಗ ಮಹಾಜನರು ಹೋದ ದಾರಿ ಎಲ್ಲ ವಿಶೇಷವಾಗಿ ಉಪಯೋಗಕ್ಕೆ ಬರುವುದಿಲ್ಲ. ಮತ್ತೆ ಇಲ್ಲಿ ಮಹಾಜನ ವರದಿಯೇ ಉಂಟಲ್ಲ, ವೇದವ್ಯಾಸರು ಹೇಳ್ತಾ ಇದ್ದಾರಲ್ಲ ಅಮಾವಾಸ್ಯೆ ಮಾಡಿ ಅಂತ. ಅಲ್ಲ, ಅದು ಬಹಳಷ್ಟು ಬಗೆಗಳಿವೆ ಅಲ್ಲಿಗೆ ಹೇಳಿದ್ದು ಅಂದ್ರೆ, ಇವತ್ತು ನಾನು ಬಗೆಗಳ ಬಗ್ಗೆಯೂ ಮಾತಾಡ್ತೇನೆ ಮುಂದಕ್ಕೆ ಇರಲಿ. ಈಗ ಇನ್ನೊಂದು ವಿಷಯ, ಅಪರಾಹ್ನೇ ದ್ವಿಜಾತೀನಾಂ ಪ್ರಶಸ್ತೇನ ಆಮಿಷೇಣ ಚಾಂತ್. ಯಾವ ಹೊತ್ತಿನಲ್ಲಿ ಶ್ರಾದ್ದ ಮಾಡಬೇಕು ಮನುಷ್ಯ ಅಂತ ಹೇಳಿದ್ರೆ ಅಮಾವಾಸ್ಯೆ ಎಂದು ಎನ್ನುವುದು ಅರ್ಥ ಇದೆ. ಹೊತ್ತು ಕಾಲ ಅದು ಅಪರಾಹ್ನ ಅಂತಾರೆ. ಸೂರ್ಯ ಪಶ್ಚಿಮಕ್ಕೆ ಹೋಗಿರ್ಬೇಕು, ಜಸ್ಟ್ ಹೋದದ್ದು ಅಂತಲ್ಲ, ಅಂತೂ ಹೋಗಿರ್ಬೇಕು. ಜಸ್ಟ್ ಹೋದ ನಂತರ ಶುರು ಮಾಡಿದ್ರೆ ಪರವಾಗಿಲ್ಲ, ಅಷ್ಟೊತ್ತಿಗೆ ಶುರು ಮಾಡಿಕೊಂಡು ಬ್ರಾಹ್ಮಣ ಕ್ಷಣಾದಿಗಳು ಆದಾಗ, ನಂತರ ಪಿಂಡ ಹಾಕಿಕೊಂಡು ಭೋಜನ ಆದಾಗ ಸ್ವಲ್ಪ ತಡ ಆಗ್ತದೆ. ಅದನ್ನು ಅಪರಾಹ್ನ ಕಾಲದಲ್ಲಿ ಆಗಬೇಕೆನ್ನುವುದು ಇದೊಂದು ಮುಖ್ಯ ಅಂಶ. ಇವತ್ತು ನಾನು ಒಂದು 8-10 ಅಂಶಗಳನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡುತ್ತೇನೆ. ಅದರೊಟ್ಟಿಗೆ ಆಮಿಷೇಣ ಚ ಅಂದು ಬಿಟ್ರೆ ಇಲ್ಲಿ ಪ್ರಶಸ್ತೇನ ಆಮಿಷೇಣ ಚ ಅಂತ, ಯೋಗ್ಯವಾದಂತಹ ಮಾಂಸದಿಂದ ಅಂತ. ಆಮಿಷ ಅಂದ್ರೆ ಮಾಂಸ, ಯೋಗ್ಯವಾದ್ದು ಅಂತಾರೆ. ಮತ್ತೆ ಸಿಕ್ಕಾಬಟ್ಟೆ ಅಲ್ಲ, ನಮಗೆ ಆಹಾರದಲ್ಲಿ ಯೋಗ್ಯವಾದ ಆಹಾರ ಅಯೋಗ್ಯವಾದ್ದು ಅಂತುಂಟು, ಪಡೆಯಬಾರದು ಅಂತುಂಟು, ನಿಷಿದ್ಧವಾದದ್ದು ಅಂತುಂಟು. ಅದು ಎಲ್ಲದರಲ್ಲಿಯೂ, ಹಣ್ಣಿನಲ್ಲಿ ಉಂಟು, ತರಕಾರಿಯಲ್ಲಿ ಉಂಟು, ಧಾನ್ಯದಲ್ಲಿ ಉಂಟು, ಇನ್ನು ಮುಂದೆ ಮಾಂಸದಲ್ಲಿ ಉಂಟು. ಇದೆಂತದ್ದು ಮಾಂಸದಲ್ಲಿ ಶ್ರಾದ್ದ ಮಾಡಲಿಕ್ಕೆ ಹೇಳ್ತಾರೆ? ನೋಡಿ ನೋಡಿ, ನೀವೇ ಸಿಕ್ಕಿಬಿದ್ರಿ ಇಲ್ಲಿ ಮಾಂಸದಲ್ಲಿ ಶ್ರಾದ್ದ ಮಾಡಲಿಕ್ಕೆ ಹೇಳಿದ್ದರಿಂದ, ಅದು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಈ ಎಲ್ಲ ಗೆರೆಗಳು ನಮಗೆ ಬೇಕಾಗಿಲ್ಲ ಅಂತ ಹೇಳುವವರು ಇದ್ದಾರೆ. ನೋಡಿ, ಇಲ್ಲಿ ದ್ವಿಜ ಶಬ್ದವನ್ನು ಬಳಸಿಕೊಂಡು ಕೇವಲ ಬ್ರಹ್ಮಜಾತಿಯನ್ನು ಮಾತ್ರ ಮಾತಾಡಿಸದೆ, ಎರಡನೇ ಬಾರಿ ಹುಟ್ಟಿ ಬರುವ ಅಂತ ಹೇಳಿಕೊಂಡು ಕ್ಷತ್ರಜಾತಿಯನ್ನು ವೈಶ್ಯಜಾತಿಯನ್ನು ಇಟ್ಟುಕೊಂಡಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಹೀಗಾಗಿ ಕ್ಷತ್ರಿಯರು ಹಿಂದೆ ಬೇಟೆಯಾಡ್ತಿದ್ರು, ಮಾಂಸ ಭಕ್ಷಣೆ ಮಾಡ್ತಿದ್ರು, ಹೋರಾಟಕ್ಕಾಗಿ ಪ್ರತಾಪಕ್ಕಾಗಿ ಅವರು ತಮ್ಮ ದೇಹವನ್ನು ದೃಢಗೊಳಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಬಹುದೊಡ್ಡ ಮಟ್ಟಿನ ಯಜ್ಞಯಾಗಗಳನ್ನು ಅವರು ಮಾಡಿಸ್ತಾ ಇದ್ರು, ಹಾಗಾಗಿ ಇಲ್ಲಿ ಪಶುಬಲಿಯನ್ನು ಕೊಡ್ತಾ ಇದ್ರು, ಅದರ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು. ವೇದಗಳಾಗಲಿ ಪುರಾಣಗಳಾಗಲಿ ಸಂಹಿತೆಗಳಾಗಲಿ
ಧರ್ಮಶಾಸ್ತ್ರಗಳಾಗಲಿ, ಧರ್ಮಶಾಸ್ತ್ರ ಅವುಗಳದ್ದೇ ಮಾತುಗಳನ್ನು ಎತ್ತಿಕೊಳ್ಳುವಂಥದ್ದು. ಇಲ್ಲಿ ಎಲ್ಲಿಯೂ ಸಹ ಯಜ್ಞಕ್ಕಾಗಿ ಮಾಡತಕ್ಕಂತಹ ಪ್ರಾಣಿಯ ಬಲಿಯನ್ನು ಹಿಂಸೆ ಅಂತ ಹೇಳುವುದಿಲ್ಲ. ಅವುಗಳಿಗೂ ಉತ್ತಮ ಲೋಕದ ಪ್ರಾಪ್ತಿಯ ಚಿಂತನೆಯಲ್ಲಿ ನಾವು ಮಹಾಭಾರತ ಚಿಂತನೆ ಅದೆಲ್ಲ ಮಾತುಗಳನ್ನು ಕೇಳಿಕೊಂಡಿದ್ದೇವೆ. ಹೀಗಾಗಿ ಅವರು ಮಾಡತಕ್ಕಂತಹ ಯಜ್ಞಯಾಗಗಳಿಂದಾಗಿ, ಶ್ರಾದ್ದ ಕರ್ಮಗಳಿಂದಾಗಿ ಮಾಂಸ ಎನ್ನುವುದು ಅವರಿಗೆ ಭಕ್ಷ್ಯವಾಗಿತ್ತು. ಅದನ್ನು ಅವರಿಗೋಸ್ಕರ ಹೇಳಿದ್ದು, ಮಾಡುವವರಿಗೆ ಮಾಡುವುದನ್ನು ಹೇಳಿದ್ದಷ್ಟೇ ಹೊರತು. ಇನ್ನು ದ್ರವ್ಯಗಳ ಬಗ್ಗೆ ನಾನು ಮಾತಾಡುತ್ತೇನೆ ಮುಂದಕ್ಕೆ. ಅದರಿಂದ ಇಲ್ಲಿ ಒಂದು ಸ್ವಲ್ಪ ಕ್ಲೂ ಕೊಟ್ಟೆ ನಿಮಗೆ ಇಲ್ಲಿ ಬಂದದ್ದಕ್ಕೆ, ಮುಂದೆ ಅದರ ವಿವರಣೆ ಇದೆ. ಈಗ ಪಾಡ್ಯ ಬಿದಿಗೆ ತದ್ದಿಗೆ ಎಲ್ಲ ಹೇಳುತ್ತಾ ಅಮಾವಾಸ್ಯವರೆಗೂ ಸಹ ಶ್ರೇಷ್ಠವನ್ನು, ಕಾಲವನ್ನು, ದಿನವನ್ನು, ತಿಥಿಯನ್ನು ಹೇಳುವ ಮೂಲಕ ನಡುವೆ ಒಂದು ಎಚ್ಚರದ ಮಾತು ಕೊಡುತ್ತಾರೆ. ಚತುರ್ದಶೀಂ ವರ್ಜಯಿತ್ವ ಅಂತ, ಕೃಷ್ಣ ಪಕ್ಷದ ಚತುರ್ದಶಿಯಂದು ಶ್ರಾದ್ದ ಹಾಕಲಿಕ್ಕಿಲ್ಲ ಅಂತ, ಆ ತಿಥಿಯನ್ನು ಮುಟ್ಟಬೇಡಿ ಅಂತ. ಮತ್ತೆ ಯಾರಿಗದು ಆ ತಿಥಿಯಲ್ಲಿ ಶ್ರಾದ್ದ ಅಂದರೆ, ಅದಕ್ಕೆ ಅವರು ಹೇಳುತ್ತಾರೆ ಶಸ್ತ್ರೇಣತು ಹತಾನಾಂ ವೈ ತತ್ರ ಶ್ರಾದ್ದಂ ಪ್ರಕಲ್ಪೇತು. ಅದು ಘಾತಕ ಚತುರ್ದಶಿ ಅಂತ ಅರ್ಥ. ಅದು ಕೇವಲ ಭಾದ್ರಪದದ ಕೃಷ್ಣಪಕ್ಷದ ಮಹಾಲಯದ ಶ್ರಾದ್ದದಲ್ಲಿ ಮಾತ್ರ ಅಂತಲ್ಲ, ಯಾವುದೇ ತಿಂಗಳಿನ ಚತುರ್ದಶಿಯಂದು ಶ್ರಾದ್ದವನ್ನು ಮಾಡುವುದು ಬೇಡ. ಅಯ್ಯೋ ಸತ್ತಿದ್ದಾರೆ ನಮ್ಮವರು ಚತುರ್ದಶಿ ಅಂತ ಹೇಳಿದರೆ ಇವರು ಹೇಳ್ತಾರೆ ಅಮಾವಾಸ್ಯೆ ಮಾಡಿ, ಇಲ್ಲ ತ್ರಯೋದಶಿ ಮಾಡಿ. ಕೃಷ್ಣಪಕ್ಷದ ಚತುರ್ದಶಿಯು ಅದು ಶಸ್ತ್ರಹತರಿಗೆ ಮಾತ್ರ ಶ್ರಾದ್ದ ಅಂತ ಹೇಳ್ತಾರೆ. ಘಾತಕ ಚತುರ್ದಶಿಯ ಕರೆಯುವುದು ಶಸ್ತ್ರಹತರಿಗೆ, ಆಯುಧದಿಂದ ಪೆಟ್ಟು ತಿಂದು ಸತ್ತವರಿಗೆ, ಕತ್ತಿಯೋ ಗರಗಸವೋ ಇನ್ನೇನೋ ಆಯುಧಗಳಿಂದ ಯಾರಾದರೂ ಹೊಡೆತವನ್ನು ಪಡೆದು ಸತ್ತಿದ್ದರೆ ಅವರಿಗೆ ಚತುರ್ದಶಿಯೇ ಮಾಡಬೇಕು ಬೇರೆ ದಿನ ಅದು. ಹಾಗಾಗಿ ಚತುರ್ದಶಿಯನ್ನು ಬಿಟ್ಟು ಮನದ ಎಲ್ಲ ತಿಥಿಗಳಲ್ಲಿಯೂ ಅದರಲ್ಲಿ ವಿಶೇಷವಾಗಿ ಅಮಾವಾಸ್ಯೆಯಂದು ಶ್ರಾದ್ದ ಮಾಡಿ ಅಂತ ಬಾಯಿಬಿಟ್ಟು ವೇದವ್ಯಾಸರು ನಮಗೆ ಕರೆ ಕೊಟ್ಟಿದ್ದಾರೆ. ಈಗ ಅದು ಯಾಕೆ ಚತುರ್ದಶಿಯಲ್ಲಿ ಆಯ್ತಲ್ಲ ಸತ್ತವರಿಗೆ ಮಾಡುವುದು, ಚತುರ್ದಶಿಯಲ್ಲಿ ಆಯುಧದಿಂದ ಸತ್ತವರಿಗೆ ಅಂತೇಳಿ, ಈಗ ತಿಥಿಗಳಲ್ಲಿ ಒಂದೊಂದು ತಿಥಿಯಲ್ಲಿಯೂ ಅಂದರೆ ಕೃಷ್ಣಪಕ್ಷ ತಿಥಿಯಲ್ಲಿಯೂ ಶ್ರಾದ್ದ ಮಾಡುವುದರಲ್ಲಿ ಔಚಿತ್ಯ ಇದೆ, ವಿಶೇಷತೆ ಇದೆ. ಇದು ಕಾಮ್ಯಕ್ಕೆ ಹೇಳಿದ್ದೆ ಅನ್ನುವುದು ಸತ್ಯ. ನಾನು ಅದರ ಬಗ್ಗೆ ಕೊನೆಯ ಹೊತ್ತಿನಲ್ಲಿ ಹೇಳುತ್ತೇನೆ ಎಷ್ಟು ಬಗೆಯ ಶ್ರಾದ್ದಗಳಿವೆ ಅಂತ ಹೇಳುವಾಗ. ಒಂದೊಮ್ಮೆ ನಾವು ಮಾಡುವುದರಲ್ಲಿ ಇಟ್ಟುಕೊಳ್ಳುವ, ಅದೊಂದು ಸ್ವಲ್ಪ ಪಾಯಿಂಟ್ ಇದೆ, ಸ್ವಲ್ಪ ಅದಕ್ಕೆ ಒತ್ತು ಇದೆ. ಅದರಿಂದ ಪಾಡ್ಯದಲ್ಲಿ ಮಾಡಿದರೆ ಪ್ರತಿಪತ್ಸು ಸುತಾನ್ ಶುಭಾನ್ ಅಂತಾರೆ. ಪಾಡ್ಯದಲ್ಲಿ ಕೃಷ್ಣ ಪಕ್ಷದ ಪಾಡ್ಯದಲ್ಲಿ ಶ್ರಾದ್ದ ಮಾಡಿದರೆ ಯಾವುದೇ ತಿಂಗಳಿರಲಿ ಅಲ್ಲಿ ನಮಗೆ ಒಳ್ಳೆ ಮಕ್ಕಳು ಸಿಗ್ತಾರೆ ಅಂತ. ಇದು ಸಹಜವಾಗಿ ನಮ್ಮ ಗತಿಸಿದವರ ತಂದೆ ತಾಯಿಗಳ ಶ್ರಾದ್ದದ ದಿನವೂ ಆಗಿರಬಹುದು, ನಾವಾಗಿ ಹೊಸತಾಗಿ ಮಾಡಿದ್ರೂ ಆಗಬಹುದು. ಅದು ಮಹಾಲಯ ಪಕ್ಷದಲ್ಲಿ ಆಗಲಿ ಇನ್ನಿತರ ಮಾಸಗಳಲ್ಲಿ ಆಗಲಿ, ಅಂದರೆ ಕಾಮ್ಯದ ನೆಲೆ ಅಂತ ಬಯಸಿ ಮಾಡಿದಾಗ, ಮಕ್ಕಳು ಒಳ್ಳೆಯವರು ಬೇಕು ಅಂತ ಹೇಳಿದಾಗ ಪಾಡ್ಯದಂದು ಶ್ರಾದ್ದ ಮಾಡುವಂತ, ಕೃಷ್ಣ ಪಕ್ಷದ ಪಾಡ್ಯದಂದು. ಮತ್ತೆ ಕನ್ಯಕಾಂ ವೈ ದ್ವಿತೀಯ ಎರಡನೆಯದ್ದು. ಈಗ ಈ ಗರ್ಭ ಸ್ವೀಕಾರ ವಿಷಯದಲ್ಲಿ ಬಂದಾಗ ಬೆಸ ಮತ್ತು ಸಮ ದಿನಗಳಲ್ಲಿ ಅಂದಾಗ ಅದರಲ್ಲಿ ಗಂಡು ಹೆಣ್ಣಿನ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಸಮದಲ್ಲಿ ಗಂಡು, ಬೆಸದಲ್ಲಿ ಹೆಣ್ಣನ್ನು. ಇಲ್ಲಿ ಬೆಸದಲ್ಲಿ ಗಂಡು ಮಕ್ಕಳನ್ನು ಹೇಳುತ್ತಾ ಸಮದಲ್ಲಿ ಹೆಣ್ಣು ಮಕ್ಕಳನ್ನು ಹೇಳಿದ್ರಿ. ಇಲ್ಲಿ ನೋಡುವಾಗ ದ್ವಿತೀಯ ಹೆಣ್ಣು ಮಗು ಬೇಕು ಅಂತ ಆದರೆ ದ್ವಿತೀಯ ದಿನ ಬಿದಿಗೆ ದಿನ ಶ್ರಾದ್ದ ಮಾಡಬೇಕು ತಿಳಿಸ್ತಾರೆ ಅವರು. ತೃತೀಯ ಅಂತೂ ಒಂದಿನ ನಾವು ತದ್ದಿಗೆ ಎಂದು ಶ್ರಾದ್ದ ಮಾಡಿದರೆ ನಮಗೆ ಕೆಲಸದವರೆಲ್ಲ ಸಿಗ್ತಾರೆ, ಅಸಿಸ್ಟೆನ್ಸ್ಗಳೆಲ್ಲ ಬರ್ತಾರೆ, ನಮಗೆ ಕೈ ಕೆಳಗೆ ದುಡಿಯುವವರೆಲ್ಲ ಸಿಗ್ತಾರೆ. ಒಂದು ದೃಷ್ಟಿಯಿಂದ ಕರ್ಮಕಾರರ ಬಗ್ಗೆ ಹೇಳುವಾಗ ಇಲ್ಲಿ ಒಂದಿಗಳು ಅಂದರೆ ಸ್ತುತಿಪಾಠಗಂತು, ಸ್ತುತಿಪಾಠನೆ ಮಾಡೋದು ಯಾವಾಗ, ಅವರು ನಮ್ಮನ್ನು ಹೊಗಳಿದ ಯಾವಾಗ, ನಮ್ಮ ಕೆಲಸ ಮಾಡಿ ಅವರು ಸಂಬಳ ಪಡೆದಾಗ ನಮ್ಮನ್ನು ಮಾಲಕರು ಅಂತೇಳಿ, ಧನಿಗಳು ಅಂತೇಳಿ ಕರೀತಾರೆ. ಆ ನಮೂನೆಯಲ್ಲಿ ನಮ್ಮ ಕೈ ಕೆಳಗಿನ ಆಳುಗಳು ಸಿಗಬೇಕಾದ್ರೆ ತದಿಗೆಯಂದು ಕೆಲಸದವರು ಒಳ್ಳೆ ಮಟ್ಟಿನಲ್ಲಿ ನಮಗೆ ಕೆಲಸ ಆಗಬೇಕು, ನಮ್ಮನ್ನು ಅವರು ಒಪ್ಪಿಕೊಳ್ಳಬೇಕು ಅಂತಾದ್ರೆ ತದಿಗೆ ಎಂದು ಶ್ರಾದ್ದ ಮಾಡಬೇಕು ಅವರಿಗೆಲ್ಲ ಗತಿಸದೇವರಿಗೆ. ಮತ್ತೆ ಪಶುವನ್ನು ಕ್ಷುದ್ರ ಅನ್ನ ಚತುರ್ಥಿಯ ಅಂತ, ಚೌತಿಯಂದು ಕೃಷ್ಣ ಪಕ್ಷದ ಚೌತಿಯಂದು ಶ್ರಾದ್ದ ಮಾಡಿದರೆ ನಮಗೆ ಈ ನಾಯಿ ಬೆಕ್ಕುಗಳೆಲ್ಲ ಬೇಕಾದಷ್ಟು ಸಿಗ್ತಾವಂತೆ, ಕ್ಷುದ್ರ ಪಶುಗಳ ಸಮೃದ್ಧಿಗೆ ಅಂತಾರೆ. ಕೆಲವರಿಗೆ ಕೆಲವೆಡೆ ಬೇಕಾಗುತ್ತೆ ಅವುಗಳು, ಹಳ್ಳಿಯಲ್ಲಿದ್ದವರಿಗೆಲ್ಲ ಈ ಕಾಡು ಪ್ರಾಣಿಗಳ ಉಪಟಳದಿಂದ ಅಥವಾ ಕ್ಷುದ್ರ ಜಂತುಗಳ ಉಪಟಳಗಳಿಂದ ಬಚಾವಾಗಲಿಕ್ಕೆ ಅವರ ಪೈರುಗಳು
ತರಕಾರಿಗಳೆಲ್ಲ ಉಳಿಕೆ ಆಗಬೇಕಾದ್ರೆ ಇಂತಹ ನಾಯಿ ಬೆಕ್ಕು ಇವನ್ನೆಲ್ಲ ಅವರು ಸಾಕ್ತಾರೆ, ನೋಡಿಕೊಡುತ್ತಾರೆ. ಹಾಗಾಗಿ ಈ ನೆಲೆಯಲ್ಲಿ ನಾಲ್ಕನೆಯ ದಿನ ಪಂಚಮ್ಯಾನ್ ಶೋಭನ ಅನ್ನಿಸುತ್ತಾನೆ. ಬಹಳ ಒಳ್ಳೆಯ ಮಕ್ಕಳು ಐದನೇ ದಿನದಲ್ಲಿ ಸಹ ಪಂಚಮಿಯನ್ನು ಮಾಡಿದರೂ ಸಹ ವಿಶೇಷವಾಗಿ ನಮಗೆ ಲಾಭ ಇದೆ ಅಂತಾರೆ, ಮಕ್ಕಳು ಸಿಗ್ತಾರೆ. ಷಷ್ಟ್ಯಾಂ ದ್ಯೂತಂ, ಇದೊಂದು ವಿಶೇಷ ವಿಷಯ ಹೇಳ್ತಾರೆ. ಸ್ಪರ್ಧೆಯಲ್ಲಿ ವಿಜಯವನ್ನು ಪಡಿಬೇಕಾದ್ರೆ ದ್ಯೂತ ಅಂದ್ರೆ ಒಂದು ರೀತಿಯ ಚಟವೇ, ಅದನ್ನು ಚಟದಲ್ಲಿ ಸೇರಿಸ್ತಾರೆ. ಜೂಜು ಪಣ ಇಂಥದ್ರಲ್ಲಿ ಎಲ್ಲ ಇವನು ವಿನ್ ಆಗಬೇಕು ಅಂತಾದ್ರೆ ಷಷ್ಠಿ ದಿವಸ ಆತ ಶ್ರಾದ್ದವನ್ನು ಮಾಡಬೇಕು. ಕೃಷಿಂಚಾಪಿ ಸಪ್ತಮ್ಯಾಂ ಲಭತೆ ನರ, ಇನ್ನು ಒಳ್ಳೆ ಕೃಷಿ, ಒಳ್ಳೆ ಫಸಲು, ಒಳ್ಳೆ ಬೆಳೆ, ಕಾಳು, ತರಕಾರಿ, ಹಣ್ಣು ಎಲ್ಲ ಬರಬೇಕಾದ್ರೆ ಇಂಥ ಚಿಂತನೆಯಲ್ಲಿ ಶ್ರಾದ್ದ ಮಾಡೋದಾದ್ರೆ ಏಳನೇ ದಿನ ಮಾಡಲಿಕ್ಕೆ ಅಂತ ಹೇಳಿ ಸಪ್ತಮಿಯನ್ನು ಮಾಡುವ ಶ್ರಾದ್ದ ಅಂತಾರೆ. ಅದು ಸಪ್ತಮಿ ಎನ್ನುವುದು ಮುಖ್ಯವಾಗಿ ಕಾಲದಲ್ಲಿ ಅವರ ಅಪರಾಹ್ನ ಕಾಲದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಅದರೊಟ್ಟಿಗೆ ಅಷ್ಟಮ್ಯ ಅಂತೂ ವಾಣಿಜ್ಯಂ ಲಭತೆ ಶ್ರಾದ್ದದ ಸದಾ ಅಷ್ಟಮ್ಯಾಮಪಿ, ಎಂಟನೇ ದಿನ ಅಷ್ಟಮಿ ಎಂದು ಶ್ರಾದ್ದ ಮಾಡಿದರೆ ವ್ಯವಹಾರಗಳು ಚೆನ್ನಾಗಿ ಆಗ್ತವೆ. ವ್ಯಾಪಾರ ವ್ಯವಹಾರ ವಾಣಿಜ್ಯ ಅಂಗಡಿ ಮುಂಗಟ್ಟುಗಳೆಲ್ಲ ನಮಗೆ ಕೈಗೂಡುತ್ತವೆ, ಉಪಯೋಗಕ್ಕೆ ಬರ್ತದೆ. ನೋಡಿ ಇಲ್ಲಿ ಅದಕ್ಕೆ ಹೇಳಿದ್ದು ನಾನು ಕೇವಲ ಬ್ರಹ್ಮಜಾತಿಯನ್ನಿಟ್ಟು ಮಾತಾಡಲಿಲ್ಲ. ಅವರು ಬ್ರಹ್ಮಜಾತಿಗೆ ವ್ಯಾಪಾರ ಕೃಷಿ ಎಲ್ಲ ಇಲ್ಲ, ಅವನಿಗೆ ವಂದಿಮಾಗದರು ಅಲ್ಲ. ಹಾಗಾಗಿ ಕ್ಷತ್ರಿಯರಿಗಾಗುವಾಗ ವಂದಿಮಾಗದರು, ವೈಶ್ಯರಿಗಾಗುವಾಗ ಕೃಷಿ ವಾಣಿಜ್ಯ. ಹಾಗಾಗಿ ಯಾರ್ಯಾರು ಯಾವುದನ್ನೆಲ್ಲ ಇಟ್ಟುಕೊಂಡು ಒಟ್ಟು ಮಾತಾಡಿದ್ದಾರೋ, ಮಕ್ಕಳೆನ್ನುವುದು ಎಲ್ಲರಿಗೂ ಸಾಮಾನ್ಯ. ಮುಂದೆ ಸ್ಯಾನ್ ನವಮ್ಯಾಂ ಏಕ ಕುರಂ, ನೋಡಿ ಒಂದು ಗೊರಸಿನ ಪ್ರಾಣಿ. ಒಂದು ಗೊರಸಿನ ಪ್ರಾಣಿ ಅಂದರೆ ಕುದುರೆ ಕತ್ತೆ ಅಲ್ಲ. ಇಂಥದ್ದರ ವಿಶೇಷವಾದ ಸವಲತ್ತು ಲಾಭ ಆಗಬೇಕಾದ್ರೆ ನವಮಿ ಶ್ರಾದ್ದ ಮಾಡಲಿಕ್ಕೆ. ದಶಮ್ಯಾಂ ದ್ವಿಕುರಂ ಬಹು, ಎರಡು ಗೊರಸಿನ ಪ್ರಾಣಿ ಅಂದರೆ ದನ. ಈ ದನ ಮುಂದಾದವುಗಳು ನಮಗೆ ಹೆಚ್ಚು ಸಿಗಬೇಕಾದ್ರೆ ಅದು ನೋಡಿ ಎಲ್ಲರಿಗೂ ಆಗ್ತದೆ. ವೈಶ್ಯರಿಗೂ ಬೇಕದು ನೋಡಿ. ಏಕಕುರ ಕ್ಷತ್ರಿಯರಿಗೆ ಬೇಕು ನವಮಿ ಶ್ರಾದ್ದದಿಂದ. ದಶಮಿ ಶ್ರಾದ್ದದಿಂದ ದ್ವಿಕುರಗಳಾದ ಗೋವು ಮುಂತಾದ ವಸ್ತುಗಳು ಅದು ಬ್ರಾಹ್ಮಣನಿಗೂ ಬೇಕು ವೈಶ್ಯರಿಗೂ ಬೇಕು. ರಾಜನಿಗೆ ದನ ಬೇಡ ಅಂತಲ್ಲ, ರಾಜನಿಗೆ ಕುದುರೆ ಮುಂತಾದವುಗಳು, ಹೆಸರು ಕತ್ತೆ ಮುಂತಾದವುಗಳು ಬೇಕಲ್ಲ. ಏಕಾದಶಿ ಅಂತದ ರೂಪ್ಯಂ ಬ್ರಹ್ಮವರ್ಚಸ್ಸಿನ ಸುತಾನ್, ಏಕಾದಶಿ ಶ್ರಾದ್ದ ಮಾಡಿದರೆ ಒಳ್ಳೆ ಮಕ್ಕಳು ಬರ್ತಾರೆ, ಬೆಳ್ಳಿ ಸಿಗ್ತದೆ ಅಂತ ಹೇಳ್ತಾರೆ. ಅದನ್ನು ಏಕಾದಶಿ ಶ್ರಾದ್ದ ಮಾಡಬೇಕು ಅಂತ ಆಯ್ತು. ಅದಕ್ಕೆ ಹೇಳಿದ್ದು ನಾನು ಮುಂದೆ ಮಾತು ಕೇಳುವ. ಇಲ್ಲಿ ಏನು ಹೇಳಿದ್ದು, ಬಯಕೆಗಳು ಇದ್ದಾಗ ಯಾವ ಬಯಕೆಗೆ ಯಾವ ತಿಥಿ ಅಂತ ಹೇಳುತ್ತಾ ಬಂದು. ಈಗ ಬೆಳ್ಳಿ ಬಯಕೆ ಅಲ್ವಾ ನಿಮಗೆ, ಮಕ್ಕಳ ಬಯಕೆ ಅಲ್ವಾ? ಮಕ್ಕಳ ಬಯಕೆ ಪಂಚಮಿ ಆಯಿತು, ಪಾಡ್ಯವಾಯಿತು, ಎರಡೆರಡು ದಿನ ಕೊಟ್ಟಿದ್ದಾರೆ. ಇನ್ನು ಹಠ ಮಾಡಬೇಕಾಗಿಲ್ಲ, ನಾವು ಮಾಡ್ತೇನೆ ಅಂತೇಳಿ. ಏಕಾದಶಿ ಎನ್ನುವುದು ಅದು ನಿತ್ಯ ಉಪವಾಸದ ದಿನ ಎರಡು ಪಕ್ಷಗಳಲ್ಲಿ. ಈ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದ ಮಾಡಲಿಕ್ಕೆ ಹೋಗಿ ಕೆಲವರು ಶುಕ್ಲ ಪಕ್ಷದ ಮಾತ್ರ ಏಕಾದಶಿ ಉಪವಾಸಕ್ಕೆ ಸಾಕು ಅಂತ ಓಡಾಡಿಕೊಂಡದ್ದು. ಆದರೆ ಅನೇಕ ವೇದವ್ಯಾಸರ ಅನೇಕ ಮಾತುಗಳಲ್ಲಿ ಒಂದಕ್ಕೊಂದು ವಿರೋಧವಾದಂತಹ ಮಾತುಗಳು ಪುರಾಣಗಳಲ್ಲಿ ಬಂದಾಗ ಅದಕ್ಕೊಂದು ನಿರ್ಣಯದ ಮಾತುಗಳನ್ನು ವೇದವ್ಯಾಸರು ಕೊಟ್ಟಿರ್ತಾರೆ. ಇಲ್ಲಿಗೆ ಏಕಾದಶಿಯಲ್ಲಿ ಮಾಡಬೇಕು ಹೇಳಿದ್ದಲ್ಲ, ಮಾಡುವುದಿದ್ದರೆ ನಿಮಗೆ ಬೆಳ್ಳಿ ಸಿಗ್ತದೆ. ಈಗ ಬೆಳ್ಳಿ ಬೇಕಲ್ಲ, ಮಕ್ಕಳಾಯ್ತಲ್ಲ ಕತೆ, ಬೇರೆ ಕಡೆ ಸಿಗ್ತದೆ, ಬೆಳ್ಳಿ ಸಿಗೋದಿಲ್ಲಲ್ಲ, ಬೆಳ್ಳಿ ಸಿಗ್ತದೆ ಹೇಳ್ತಾರೆ. ದ್ವಾದಶ್ಯಾನ್ ಜಾತರು ಪಂಚ ರಜತಂ ಗುಪ್ಯಮೇ ವಶ, ದ್ವಾದಶಿಯಲ್ಲಿ ಶ್ರಾದ್ದ ಮಾಡಿದರೆ ಬೆಳ್ಳಿ ಸಿಗ್ತದೆ, ಬಂಗಾರ ಸಿಗ್ತದೆ, ಜೊತೆಯಲ್ಲಿ ತಾಮ್ರ ಮುಂತಾದ ಲೋಹಗಳು ಸಿಗ್ತಾರೆ. ಇನ್ನೇನಾಗಿ ನೋಡಿ, ಸುಮಾರು ಸಿಗುವಾಗ ಖಾಲಿ ಬೆಳ್ಳಿಗೋಸ್ಕರ ಮಾತ್ರ ಯಾರಾದ್ರು ಮಾಡಿ, ಯಾರ ಯೋಚನೆ ಮಾಡಿಕೊಡಿ. ಅದನ್ನ ಬೇಕೆಂದಲೇ ಅವರು ಈ ಫಲದ ಕಥನದಲ್ಲಿ ನಮ್ಮನ್ನು ಓಡಾಡಿಸ್ತಾರೆ. ಅಲ್ಲ, ಏಕಾದಶಿ ಮಾಡುವುದಾದ್ರೆ ಏನು, ದ್ವಾದಶಿ ಮಾಡೋದಾದ್ರೆ ನೀವು ದ್ವಾದಶಿ ಮಾಡಲಿಕ್ಕಿಲ್ಲ ಅಂತ ಹೇಳಿಕೊಂಡು ತಿರುಗ್ತೀರಲ್ಲ, ದಶಮಿ ಮಾಡಲಿಕ್ಕೆ ನೀವು ಬಿಡುವುದಿಲ್ಲ. ಹಾಗಾಗಿ ದಶಮಿಯಲ್ಲಿ ಮಾಡಿದಾಗ ದನ ಮುಂತಾದ್ರು ಸಿಗ್ತದೆ ಅನ್ನೋದು ಸತ್ತು ಹೋಗ್ತಾರೆ, ಸಿಕ್ಕಿ ಬಿಡುವುದಿಲ್ಲ ಆಗ್ತದಲ್ಲ. ನೋಡುವ ಪೂರ್ವ ವಾಕ್ಯ ಮುಗಿಲಿ, ಶ್ರಾದ್ದ ಸಮೀಕ್ಷೆ ಮುಗಿಯುವಾಗ ಅರ್ಥ ಆಗ್ತದೆ. ಇವತ್ತು ಅದಕ್ಕೆ ಉತ್ತರ ಕೊಟ್ಟು ಹೋಗ್ತೇನೆ, ಇರಲಿ. ಈಗ ನಾವು ತ್ರಯೋದಶಿಯನ್ನು ಮಾತಾಡಿಸುವ. ಜ್ಞಾತಿ ಶ್ರೇಷ್ಠಂ ತ್ರಯೋದಶ್ಯಾಂ, ಬಂಧುಗಳಲ್ಲಿ ಹೆಸರುವಾಸಿ ಆಗ್ತಾನೆ, ಎಲ್ಲರೂ ಅವನನ್ನು ಒಪ್ಪಿಕೊಳ್ಳುತ್ತಾರೆ, ಪ್ರೀತಿಸ್ತಾರೆ, ಮೆರೆಯಿಸ್ತಾರೆ. ದೊಡ್ಡವ ಅಂತ ಹೇಳಿಕೊಂಡು ಅವನಿಗೆ ಸ್ಥಾನಮಾನಗಳ ಗೌರವಗಳ ಕಲ್ಪನೆಯನ್ನು ಕೊಡ್ತಾರೆ. ಯಾವಾಗ ಮಾಡಿದರೆ? ತ್ರಯೋದಶಿ ಶ್ರಾದ್ದ ಮಾಡಿದ್ದೆ. ಮತ್ತೆ ಚತುರ್ದಶಿ ಎಂದು ಹೇಳಿ, ಚತುರ್ದಶಿ ಬಿಡಬೇಕು ಹೇಳಿದ್ದೀರಲ್ಲ, ಚತುರ್ದಶಿ ಅಂತೂ ಕುಪ್ರಜಾ ಅಂತಾರೆ. ಕೆಟ್ಟ ಮಕ್ಕಳು ಹುಡ್ತಾರೆ ಆವತ್ತು ಚತುರ್ದಶಿ ಮಾಡಿದರೆ. ಅದಕ್ಕೋಸ್ಕರ ಚತುರ್ದಶಿ ಶ್ರಾದ್ದ ಮಾಡೋದು ಬೇಡ ಅಂತ.
ಇನ್ನು ಕೆಟ್ಟ ಮಕ್ಕಳು ಹುಟ್ಟಬೇಕು ಅಂತ ಮಾಡುವುದಾದ್ರೆ ಅದರಿಂದ ಇವನೇ ಹೊಂಡಕ್ಕೆ ಬಿಡ್ತಾನೆ, ನೆನಪಿಟ್ಕೊಳ್ಳಿ. ಅದರಿಂದ ಯಾರು ಸಹ ಕ್ರೂರವಾದ ಹೇಸಿಗೆಯಾದ ಮಕ್ಕಳನ್ನು ಪಡೆಯುವುದಿಲ್ಲ, ಕೇಳುವುದಿಲ್ಲ, ಬಯಸುವುದೂ ಇಲ್ಲ. ಹಾಗಾಗಿ ಕುಪ್ರಜ ಸಂತಾನ ಆಗುವುದರಿಂದಾಗಿ ಲೋಕಕ್ಕೂ ಹಾಳು, ಅವನಿಗೂ ಹಾಳಾದ್ರಿಂದ ಅಂತಹ ಮಕ್ಕಳನ್ನು ಪಡೆಯಬೇಡಿ ಹೇಳಿ ಚತುರ್ದಶಿ ಶ್ರಾದ್ದ ವರ್ಜ್ಯ ಅಂತ ಹಾಕಿಬಿಟ್ಟು, ಮತ್ತೆ ಮಾಡುವುದಿದ್ದರೆ ಪೆಟ್ಟಿನಿಂದವರಿಗೆ ಅಂತೇಳಿ, ಆಯುಧದಿದ್ದ ಹತರಾದವರಿಗೆ ಅಂತೇಳಿ ಶಸ್ತ್ರಹತರನ್ನು ಮಾತ್ರ ಗುರುತಿಸಿಕೊಂಡು ಚತುರ್ದಶಿ ಶ್ರಾದ್ದವನ್ನು ಉಲ್ಲೇಖ ಮಾಡಿದರು. ಮತ್ತೆ ಪಂಚದಶ್ಯಾಂ ಸರ್ವಕಾಮನ ಪ್ರೋತಿ ಶ್ರಾದ್ದ ಸದಾ, ಮತ್ತು ವಿಶೇಷವಾಗಿ ಅಮಾವಾಸ್ಯೆ ಮಾಡಿದ್ರೆ ಏನು ಅಂತ ಹೇಳಲಿಲ್ಲ, ಮಾಡ್ಲಿಕ್ಕಷ್ಟು ಹೇಳಿದಲ್ಲ ನೋಡಿ. ಇಲ್ಲಿ ನಿಮಗೆ ಲಾಭ ಹೇಳ್ತಾರೆ, ಸರ್ವಕಾಮಾನ ಅಪ್ನೋತಿ ಅಂತ. ಈ ನಮಗೆ ಕರ್ಮಾಂಗಗಳನ್ನು ನಡೆಸಿಕೊಟ್ಟಾಗ ಫಲ ಕೊಡುವವನು ದೇವರೇ ಅಲ್ವಾ, ಫಲ ಕೊಡುತ್ತೇನೆ ಹೇಳುವವನು ದೇವರೇ ಅಲ್ವಾ. ಹಾಗಾಗಿ ಅಹಂ ಈ ಸರ್ವಯಜ್ಞಾನ ಭೋಕ್ತಾಜ ಪ್ರಭುರೇ ವಚ ಅಂತ ಕೃಷ್ಣ ಹೇಳಿದಂತೆ, ಏನು ನಡೆಸಿ ನೀನು ಯಾರ ಕರ್ಮಾಂಗಗಳನ್ನು ಮಾಡು, ಎಲ್ಲಕ್ಕೂ ಹೊಣೆಗಾರ, ಜವಾಬ್ದಾರ, ಸ್ವೀಕಾರ ಮಾಡುವವ, ಫಲ ಕೊಡುವವ ನಾನೇ ಅಂತ ದೇವರೇ ಹೇಳ್ತಾರೆ. ವೇದವ್ಯಾಸರು ಸೂತ್ರಕಾರರು ಸೂತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ, ಫಲಮತ ಉಪಪತ್ತೇ ಅಂತ. ನೀವು ಏನು ಮಾಡಿದ್ದಕ್ಕೂ ಅಲ್ಲಿಂದ ಬರುವಂಥದ್ದು ದೇವರಿಂದಲೇ ಹೊರತು ಮತ್ತೆ ಯಾರಿಂದಲ್ಲ. ದೇವತೆಗಳು ಮಾಧ್ಯಮದವರಷ್ಟೇ, ದೇವರು ದೇವತೆಗಳ ಕೈಯಲ್ಲಿ ಕೊಡುತ್ತಾರೆ, ನಾವು ಮಾತಾಡಿಸಿದ್ದಕ್ಕೆ ಅಲ್ಲಿಂದ ನಮಗೆ ಸಿಗುವಾಗಿ ಮಾಡುತ್ತಾರೆ ಅಷ್ಟೇ ಹೊರತು. ಈಗ ನಾವೊಂದು ಮನೆ ಕಟ್ಟಲು ಲೋನನ್ನ ಅಥವಾ ಬಂಗಾರಿಟ್ಟೇನೋ ದುಡ್ಡನ್ನ ಪಡೀಲಿಕ್ಕೆ ಬ್ಯಾಂಕಿಗೆ ಹೋದ್ರೆ ಅಲ್ಲಿನ ಮ್ಯಾನೇಜರ್ ನಮಗೆ ಅದನ್ನೆಲ್ಲ ಕೇಳಿದಾಗಿ ವ್ಯವಸ್ಥೆ ಮಾಡಿ ದುಡ್ಡು ಕೊಟ್ಟರೆ ಕೇವಲ ಅಲ್ಲಿ ಮ್ಯಾನೇಜರ್ ಕೊಟ್ಟದ್ದ ಲವ ದೇವತೆ ಇದ್ದಾಗೆ, ನಮಗೆ ನಿಜವಾಗಿ ಜಿ ಎಂ ಇದ್ದಾನೆ, ಜನರಲ್ ಮ್ಯಾನೇಜರ್ ನೋಡಿಕೊಳ್ಳಬಹುದು ಏನಿನವು, ಅವನಿಗೆ ಅವನು ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ವ್ಯವಸ್ಥೆಯನ್ನು ಹೇಳಿಕೊಂಡು ಕೊಡ್ತಾನೆ ಹೊರತು, ಅದು ಮೊದಲೇ ಹೇಳಿರ್ತಾನೆ ಇಷ್ಟರ ಮಟ್ಟಿಗೆ ನನಗೆ ಕೊಡ್ಲಿಕ್ಕೆ ಅಧಿಕಾರ ಉಂಟಾ ಇಲ್ಲವಾ ಅಂತ ಎನ್ನುವುದನ್ನು ಕೇಳಿಕೊಂಡಿರ್ತಾನೆ. ಆದರೆ ಕೊಡುವವ ಮೇಲಿನವನೇ ಇವನ ಮಾಧ್ಯಮದಲ್ಲಿ. ಹಾಗೆ ನೀವು ನೋಡ್ತಾ ನೋಡ್ತಾ ಹೋದಾಗ ಒಂದಕ್ಕೊಂದು ಮೇಲಕ್ಕೆ ಮೇಲಕ್ಕೆ ಹೋಗಿ ಭಗವಂತನೇ ಪರಿಪೂರ್ಣವಾಗಿ ಎಲ್ಲರ ಕೈಯಲ್ಲಿ ಎಲ್ಲವನ್ನೂ ಕೊಡಿಸಿ ಮಾಡಿಸಿ ನಡೆಸಿಕೊಡುವವ ಎನ್ನುವ ಮಾತಿರುವಾಗ ಇಲ್ಲಿ ವೇದವ್ಯಾಸರು ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ನೀವು ಅಮಾವಾಸ್ಯೆ ಹಾಕಿ ಶ್ರಾದ್ದ ಸರ್ವ ಗಾಮಾನಾಪ್ನೋತಿ ಅಂತಾರೆ. ಶ್ರಾದ್ದ ಮಾಡಿದರೆ ನಿಮಗೆ ಎಲ್ಲ ಕೊಡ್ತೇನೆ, ಮಕ್ಕಳು ಕೊಡ್ತೇನೆ, ಬಂಗಾರ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ, ಆನಂತರ ಮಂದಿ ಮಾಗದವರು ಕೆಲಸವರು ಕೊಡ್ತೇನೆ, ಕೃಷಿಯಲ್ಲಿ ವಾಣಿಜ್ಯದಲ್ಲಿ ಎಲ್ಲ ನಿಮ್ಮನ್ನು ಶೈನ್ ಮಾಡುತ್ತೇನೆ, ಬೆಳೆಯಿಸ್ತೇನೆ, ಬೇಕಾದಷ್ಟು ದವಸ ಧಾನ್ಯಗಳು ಸಿಗ್ತಾವೆ, ಭೋಗಭಾಗ್ಯಗಳು ಸಿಗ್ತಾವೆ, ಮಕ್ಕಳು ಮಂದಿಗಳು ಆಗ್ತವೆ. ಇಷ್ಟೆಲ್ಲ ಹೇಳಿದ ನಂತರ ನಾವು ಯಾಕೆ ಮಾಡೋದಿಲ್ಲ? ಈಗ ಎಲ್ಲ ಸಿಗ್ತದೆ ಆದ ನಂತರ ಒಂದೊಂದು ಸಿಗುವುದು ಒಳ್ಳೇದ, ಎಲ್ಲ ಸಿಗುವುದು ಒಳ್ಳೇದ? ಹೋಗುವಾಗ ಫಲವನ್ನು ಕೊಡುತ್ತೇನೆ ಹೇಳಿದ ನಂತರ ನೀವು ಹತ್ತು ಹದಿನಾಲ್ಕು ದಿನಗಳಲ್ಲಿ ಮಾಡುವ ಶ್ರಾದ್ದ ಒಂದೊಂದಕ್ಕೆ ಅಂತೇಳಿ ಮಾಡುವುದಕ್ಕಿಂತ ಎಲ್ಲ ಒಂದೇ ಕಡೆ ನೋಡಿ, ವಿಟಮಿನ್ ಎದ್ದೊಂದು, ವಿಟಮಿನ್ ಬಿಗೆ ಒಂದು, ಮತ್ತೆ ಪ್ರೋಟೀನಿಗೆ ಒಂದು, ಹಾಗೆ ಹೀಗೆ ಅಂತೇಳಿ ಒಂದೊಂದಕ್ಕೆ ಇರುವ ಅದೇ 10-20% ಇರುವಂಥದ್ದು, ಅದಕ್ಕೆ ಅದಕ್ಕೆ ಬೇಕಾದ್ದನ್ನು ಫುಡ್ಡನ್ನು ತಿನ್ನುವ ಬದಲಿಗೆ ಎಲ್ಲಗಳು ಒಟ್ಟಿರತಕ್ಕ ಒಂದನ್ನೇ ತಿನ್ನುವುದು ಒಳ್ಳೇದೇ? ಹೇಗೆ ಸುಲಭ ಯಾವುದು? ಬೆಳೆಸುವುದರಲ್ಲಿ ಆದರೆ, ಪಡೆಯುವುದರಲ್ಲಿ ಆದರೆ, ತಿನ್ನುವುದರಲ್ಲಿ ಆದರೆ, ಎಲ್ಲದರಲ್ಲಿ. ಹೀಗೆ ಸರ್ವಾಂಗ ಅಭಿವೃದ್ಧಿ ಆಗುವಾಗ ಅಂತ ಒಂದು ಮದ್ದು ಅಥವಾ ಮಂತ್ರ ಅಥವಾ ವಿಷಯವನ್ನು ನಾವು ಸ್ವೀಕರಿಸುವ ಬದಲಿಗೆ ಏಕೈಕವಾಗಿ ನೋಡಿಕೊಂಡು ಇದು ಬೆಳೀಲಿಕ್ಕೆ, ಅದು ಆಗಲಿಕ್ಕೆ, ಇದು ಆಗಲಿಕ್ಕೆ ಕೊಡುವುದು ಏನು ಅರ್ಥ ಉಂಟು? ಇಲ್ಲಿ ಭರವಸೆ ಏನು ಕೇಳಿದರೆ, ಈ ನಮ್ಮ ಮಂತ್ರ ಮಾತು ಮದ್ದುಗಳಲ್ಲಿ ಆ ಭರವಸೆ ಇಲ್ಲ. ಹೇಳಲಿಕ್ಕೇನು ಹೇಳಬಹುದು, ಸರ್ವಾಂಗ ವೃದ್ಧಿ ಆಗ್ತದೆ ತಗೊಳ್ಳಿ, ಅಲ್ಲ ನಮಗೆ ಬೇಕಾಗತ್ತೆ ಕೆಲವೊಮ್ಮೆ ಸ್ಪೆಷಲ್ ಬೇಕಾಗ್ತದೆ. ಆದರೆ ಇಲ್ಲಿ ಹಾಗಲ್ಲ, ವೇದವ್ಯಾಸರು ಎಲ್ಲವನ್ನು ಕೊಡುತ್ತೇನೆ ಅಂತ ಕೊಡುವವರೇ ಹೇಳಿಕೊಂಡಿದ್ದಾರೆ, ಇದರಲ್ಲಿ ಸಂಶಯ ಇಲ್ಲ ನಮಗೆ. ಆದ್ರಿಂದ ಉಳಿದ ತಿಥಿಗಳಲ್ಲಿ ಮಾಡುವ ಶ್ರಾದ್ದಗಳು ಆಯಾ ಪದಾರ್ಥಗಳನ್ನಷ್ಟೇ ಕೊಡ್ತವೆ, ಪಂಚದಶಿಯಲ್ಲಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡುವ ಶ್ರಾದ್ದವು ಅದೆಲ್ಲವನ್ನು ಕೊಡುತ್ತದೆ ಅಂತ ಅವರು ಹೇಳಿಕೊಂಡ ಬಳಿಕ ನಾವು ನಮ್ಮ ಶ್ರಾದ್ದ ತಿಥಿಯನ್ನು ಬದಲಿಸಿಕೊಂಡು ಸರ್ವಕಾಮಗಳನ್ನು ಪಡೆಯುವುದರಲ್ಲಿ ಔಚಿತ್ಯ ಇದೆ, ಲಾಭ ಇದೆ, ದೊಡ್ಡ ಸ್ಥಿತಿ ಇದೆ, ಇನ್ನು ಏನೋ ನಮ್ಮ ಸವಲತ್ತುಗಳನ್ನು ನಾವು ನೋಡಿಕೊಂಡು ಮಾಡುವುದರಿಂದ ಬಹಳ ದೊಡ್ಡ ಮಟ್ಟಿನ ಸರ್ವಕಾಮಗಳ ಲಾಭದಿಂದ ನಾವು ವಂಚಿತರಾಗ್ತೇವೆ. ಆದಿತ್ಯವಾರಕ್ಕಾಗಿ ಯಾರೋ ಬರುವುದನ್ನಿಟ್ಟುಕೊಂಡು ಮತ್ತೆ ನಾವು ಒಂದು ಸಂಪ್ರದಾಯ ಅಂತ ಹೇಳಿಕೊಂಡು ಜೋತು ಬಿದ್ದು ಆಗ್ರಹಕ್ಕೊಳಗಾದ್ರೆ ಸರ್ವಕಾಮಗಳಿಂದ ವಂಚಿತರಾಗ್ತೇವೆ ಎನ್ನುವುದನ್ನು ಸತ್ಯವಾಗಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ಇಷ್ಟು ಹೇಳಿಯು ತಿಥಿಗಳಲ್ಲಿ 14 ಬಿಡಿ ಅಂತ ಹೇಳಿದ್ರಿಂದ ಉಳಿದದ್ದನ್ನು ಹಿಡಿಬಹುದು ಅಂತ ಹೇಳಿದಾಗ ದ್ವಾದಶಿಯ ಬಗ್ಗೆ ಅಂತ ಮಾತಾಡಿದ್ದೀರಿ, ಏಕಾದಶಿಯ ಬಗ್ಗೆ ಏನು ಹೇಳುತ್ತೀರಿ, ದಶಮಿಯ ಬಗ್ಗೆ ನಿಮಗೆ ದಿನತ್ರಯದ ಬಗ್ಗೆ ಅಲ್ವಾ,
ಆವತ್ತೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ತಿನ್ಲಿಕ್ಕಿಲ್ಲ ಅಂತ ಮಾಡಿಕೊಂಡಿದ್ದೀರಲ್ಲ, ಈ ಶ್ರಾದ್ದ ಕರ್ಮಗಳಲ್ಲಿ ಊಟಕ್ಕೆ ಬಂದಾಗ ಅವರೆಲ್ಲ ಸಿಕ್ಕಿ ಬೀಳ್ತಾರಲ್ಲ, ಹಾಗಾಗಿ ಏನು ಕಥೆ ಕೇಳಿದ್ರೆ ನೋಡಿ, ಕ್ಲಿಯರ್ ಕಟ್ ಆಗಿ ವೇದವ್ಯಾಸರು ಮಾತಾಡ್ತಾರೆ. ದ್ರವ್ಯ ಬ್ರಾಹ್ಮಣ ಸಂಪತ್ತವು ನ ಕಾಲ ನಿಯಮಕೃತಃ. ನಾನೇನು ಇಲ್ಲಿ ತಿಥಿ ಅಂತ ಹೇಳಿ ಕಿವಿ ಹಿಂಡಿ ಕೂತ್ಕೊಳ್ಳಿಲ್ಲ, ನಾನು ಕೇಳಿದ್ದೇನು ಕೇಳಿದ್ರೆ ಶ್ರಾದ್ದ ಮಾಡ್ತೀಯ, ಇಂಥ ದಿನ ಮಾಡಿದ್ರೆ ಇದು ಸಿಗ್ತದೆ ಹೇಳಿದ್ದೆ ನೋಡೋದು, ಆ ದಿನ ಮಾಡು ಹೇಳಲಿಲ್ಲ ನಾನು. ಮತ್ತೇನು, ದ್ರವ್ಯ ಬ್ರಾಹ್ಮಣ ಸಂಪತ್ತು ನ ಕಾಲ ನಿಯಮಕೃತ, ಕಾಲದ ನಿಯಮ ನಿನ್ನನ್ನು ಕುಣಿಕೆಯಾಗಿ ಹಿಡಿಲಿಲ್ಲ. ನನಗೆ ಬೇಕಾದ ಏನು ಕೇಳಿದ್ರೆ ದ್ರವ್ಯ ಮತ್ತು ಬ್ರಾಹ್ಮಣರ ಸಂಪತ್ತು. ನಿನಗೆ ಯಾವಾಗ ಶ್ರಾದ್ದ ಮಾಡಲಿಕ್ಕೆ ನಿನ್ನ ಕೈಯಲ್ಲಿ ದ್ರವ್ಯ ಒಟ್ಟಾಗ್ತದೆ, ದುಡ್ಡು ಕೊಡಬೇಕಾದ್ದು, ವಿನಿಯೋಗಿಸಬೇಕಾದ ಸ್ವತ್ತುಗಳು ಪದಾರ್ಥಗಳು ಯಾವತ್ತು ಸಿಗ್ತದೆ ಆಗ್ತದೆ ಆವತ್ತು ಶ್ರಾದ್ದ ಮಾಡು. ಒಂದು ವಾರದ ನಂತರ ನಿನ್ನ ದ್ರವ್ಯಗಳು ಹಾಳಾಗ್ತವೆ, ಅಮಾವಾಸ್ಯೆ ಬರುವಾಗ ಒಂದು ವಾರ ಇದೆ ಇನ್ನು, ಅದರಿಂದ ದ್ರವ್ಯಗಳು ಈಗ ಸಿಕ್ಕಿವೆ, ಒಟ್ಟಾಗಿವೆ, ಬಂದಿವೆ, ತಂದಿದ್ದೇನೆ, ಹಾಳಾಗ್ತದೆ ಅಂತಾದ್ರೆ ಮಾಡು, ವಾರದ ಮೊದಲೇ ಅಷ್ಟಮಿ ಅಂದೇ ಮಾಡು, ತೊಂದರೆ ಇಲ್ಲ. ಬ್ರಾಹ್ಮಣ ಸಿಕ್ಕಿದ್ದಾನೆ ಈಗ, ನಾಳೆ ಅಮಾವಾಸ್ಯೆ ಸಿಗುವುದಿಲ್ಲವ. ನಾಡು ಏಕಾದಶಿ ಉಣ್ಣುವ ಬ್ರಾಹ್ಮಣ ಸಿಕ್ಕಿದ್ನ, ಮಾಡಯ್ಯ ಅವನಿಗೆ ಮಾಡು. ದ್ವಾದಶಿ ಉಣ್ಣುವ ಬ್ರಾಹ್ಮಣ ಸಿಕ್ಕಿದ್ನ, ಮಾಡಯ್ಯ ಶ್ರಾದ್ದ ಅವನಿಗೆ ಮಾಡು, ಅವನು ಬೇಕಲ್ಲ ತಿನ್ನು ಹಾಕು, ನಿನಗೆ ಪುಣ್ಯ ಬರ್ತದಲ್ಲ, ಕಾಮ್ಯ ಅಲ್ವ ಇದು, ಬಯಸಿ ಮಾಡಿದ್ದಲ್ಲ ನೀನು. ನಮಗೆ ಶುದ್ಧವಾದ ವೈದಿಕನಾದ ದಿನತ್ರಯವನ್ನು ನಡೆಸುವ ಪರಮ ವೈಷ್ಣವನಾಗಿರುವ ದಶಮಿ ದ್ವಾದಶಿ ಏಕಾದಶಿ ಎಂದು ಉಪವಾಸ ನಡೆಸಿ ವ್ರತವನ್ನು ನಡೆಸುವವ ದಿನತ್ರಯವನ್ನು ಇಟ್ಟುಕೊಳ್ಳುವವ ಒಂದೊಮ್ಮೆ ನಮಗೆ ಇದ್ದಾನೆ ಅಂತಾದ್ರೆ ಅವನು ಊಟಕ್ಕೆ ಬರ್ತಾನ? ಈ ದ್ವಾದಶಿ ಶ್ರಾದ್ದ ಮಾಡಬೇಕು ಅಂತ ಹಠ ಹಿಡಿಯುವವರು ನನ್ನ ಹತ್ರ, ನಾನು ಕೇಳುದು ಅವರ ಹತ್ರ ನೇರ ಪ್ರಶ್ನೆ, ನೀವು ಬನ್ನಿ ದ್ವಾದಶಿಗೆ ಊಟಕ್ಕೆ ಶ್ರಾದ್ದಕ್ಕೆ, ನಾವು ಮಾಡ್ತೇವೆ ಬನ್ನಿ. ಹಾಗೇನು ಹೇಳ್ತೀರಿ, ನಾನು ಉಪವಾಸ ಇದ್ದೇನೆ, ಏಕಾದಶಿ ವ್ರತದಲ್ಲಿದ್ದೇನೆ, ಬೇಡ ಅಂತೀರಿ. ಏಕೆ ಬೇಡ ಅನ್ನಬೇಕು, ಬನ್ನಿ. ನಾವು ಲೌಕಿಕರಿದ್ದೇವೆ, ಲೋಕದ ಕೆಲಸ ಮಾಡ್ತಾ ಲೋಕದ ದುಡ್ಡನ್ನು ಒಟ್ಟು ಮಾಡಿಕೊಂಡು ಬದುಕಿದ್ದೇವೆ. ಒಬ್ಬ ಹೋಟೆಲ್ ನಾವು ಇದ್ದೇನೆ, ಅಥವಾ ನಾನೊಬ್ಬ ಹಳ್ಳಿ ಅಧ್ಯಾಪಕ ಇದ್ದೇನೆ, ಅಥವಾ ನಾನೊಬ್ಬ ಸಣ್ಣ ಅಂಗಡಿಯವ ಇದ್ದೇವೆ. ನಾನು ಶ್ರಾದ್ದ ಮಾಡ್ತೇನೆ ದ್ವಾದಶಿಯ, ಬನ್ನಿ. ನಾನು ಉಪವಾಸ ಮಾಡಿಲ್ಲ ಏಕಾದಶಿ, ಆದ್ರಿಂದ ನನಗೆ ಕೂಡ್ತದೆ ದ್ವಾದಶಿಯಲ್ಲಿ ಶ್ರಾದ್ದ ಮಾಡಲಿಕ್ಕೆ. ಬೆಳಿಗ್ಗೆದ್ದು ಎಲ್ಲ ಕರ್ಮಾಂಗಳ ನಡೆಸಿಕೊಡ್ತೇನೆ. ನಮ್ಮ ಪುರೋಹಿತರು ಅಂತವರು ಬರ್ತಾರೆ, ಮಾಡಿಸ್ತಾರೆ. ನೀವು ಊಟಕ್ಕೆ ಬನ್ನಿ, ಏಕಾದಶಿ ಉಪವಾಸ ಮಾಡಿದವರು ಬನ್ನಿ, ಉಪ್ಪು ಹುಳಿ ಖಾರ ತಿನ್ನದವರು ಆವತ್ತು ತಿನ್ಲಿಕ್ಕೆ ಬನ್ನಿ. ದ್ವಾದಶಿ ಅಂದು ನಮ್ಮ ಪಿತೃಗಳಿಗೆ ಉಪ್ಪು ಹುಳಿ ಖಾರ ಎಲ್ಲ ನಾವು ಪಡಿಬೇಕು, ಅವರು ಹೇಳಿದ ಕೊಟ್ಟ ದ್ರವ್ಯಗಳನ್ನೆಲ್ಲ ನಾವು ಹಾಕ್ತೇವೆ, ಉಪಯೋಗಿಸಿಕೊಳ್ಳುತ್ತೆ. ಮೊಸರು ತಗೊಳ್ಳಿಕ್ಕೆ ಉಂಟು, ಮೊಸರು ಹುಳಿಯೇ ಇರ್ತದೆ, ಅದೇನು ಸಿಹಿ ಇರುವುದಿಲ್ಲ, ಅದೆಲ್ಲ ತರಬೇಕು, ನಾ ಮಾಡಿಕೊಳ್ಳುತ್ತೆ. ಲಿಂಬೆ ಹಾಕ್ಲಿಕ್ಕೆ ಉಂಟು, ಲಿಂಬೆ ಬೇಕು ಅವರಿಗೆ, ಲಿಂಬೆ ಹಣ್ಣು ತೆಗಿಲಿಕ್ಕೆ ಉಂಟು. ಶ್ರಾದ್ದ ದಿವಸ ಮಾಡುತ್ತೆ, ಯಾರು ಬರ್ತಾರೆ? ಯಾರು ಶುದ್ಧವಾಗಿ ದಿನತ್ರಯವನ್ನು ಮಾಡ್ತಾನೋ, ಒಂದೊತ್ತು ಊಟ ಮಾಡುವವ ದಶಮಿಯಲ್ಲಿ ದ್ವಾದಶಿಯಲ್ಲಿ, ಮಧ್ಯೆಯಲ್ಲಿ ಏನು ನೀರ ಇತ್ಯಾದಿಗಳನ್ನು ಕುಡಿಯದವ, ಉಪ್ಪು ಹುಳಿ ಖಾರವನ್ನು ತಿನ್ನದವ, ನಿಜವಾದ ನಿಯಮಸ್ಥನಾದ ಬ್ರಾಹ್ಮಣ ಆವತ್ತು ಬರುವುದಿಲ್ಲ. ಇನ್ನು ಪಾತ್ರೆಯ ಬಗ್ಗೆ ಅಂದರೆ ವ್ಯಕ್ತಿಯ ಬಗ್ಗೆ, ಅವನ ಯೋಗ್ಯತೆಯ ಬಗ್ಗೆ ಪರೀಕ್ಷಿಸಬೇಕೋ ಬೇಡವೋ ಎನ್ನುವುದೊಂದು ದೊಡ್ಡ ಮಾತು ಮತ್ತೆ ಹೇಳುತ್ತೇನೆ. ಮತ್ತೆಲ್ಲ ಕರ್ಮಾಂಗಗಳಲ್ಲಿ ಪಾತ್ರನನ್ನು ಮಾತಾಡಿಸಬೇಕಾಗಿಲ್ಲ, ಶ್ರಾದ್ದಕ್ಕಾಗುವಾಗ ಪಾತ್ರನನ್ನು ಪರಿಚಯಿಸಬೇಕು, ಪರೀಕ್ಷಿಸಬೇಕು ಎನ್ನುವುದನ್ನೇ ವೇದವ್ಯಾಸರು ಗಟ್ಟಿ ಮಾಡಿ ಬಿಡ್ತಾರೆ. ಬ್ರಾಹ್ಮಣ ಸಿಕ್ಕಿದಾಗ ಊಟ ಅಂದರೆ, ಬ್ರಾಹ್ಮಣ ಅಂದರೆ ಭಗವಂತನ ಎಚ್ಚರವನ್ನು ಪರಿಪೂರ್ಣವಾಗಿ ನಿಯಮದಿಂದ ಪಡೆದವನು ಅಂತ ಅರ್ಥ. ಅದಕ್ಕೆ ಇಲ್ಲಿ ಅವರು ಹೇಳುವಾಗ ದ್ರವ್ಯ ಬ್ರಾಹ್ಮಣ ಸಂಪತ್ತು ಹೇಳಿದರು, ದ್ವಿಜ ಶಬ್ದ ಹಾಕಲಿಲ್ಲ ಅವರು. ರೂಢಿಯೋಗಿ ಶಬ್ದವನ್ನು ಪ್ರಯೋಗ ಮಾಡಿ ಬ್ರಹ್ಮ ಅಣತಿ ಅಂತೇಳಿ ವೇದಾಂತಗಳನ್ನು ವೇದಾಂತಗಳನ್ನು ಅರಿತವ, ಅದರಿಂದ ಭಗವಂತನನ್ನು ಪರಿಚಯಿಸಿಕೊಂಡವ ಅಂತ. ಅಂಥವನು ದೇವರ ವೈಷ್ಣವ ದಿನವನ್ನು ಹಾಳು ಮಾಡುವುದಿಲ್ಲ. ನಿಜವಾಗಿಯೇ ಒಬ್ಬ ಗೃಹಸ್ಥನಾದವ, ಬ್ರಹ್ಮಜ್ಞಾನಿಯಾದವ, ದೇವರ ಎಚ್ಚರವುಳ್ಳವ ಇತರರ ಊಟವನ್ನು ಮಾಡುವುದೇ ಇಲ್ಲ. ಪರಾನ್ನ ಅವನಿಗೆ ವರ್ಜ್ಯ. ಯಾಕೆ? ಸ್ವಯಂ ಗೃಹಸ್ಥ ಅಲ್ಲವವ, ಇನ್ನೊಬ್ಬರ ಮನೆ ಹೋಗಿ ಯಾಕೆ ಊಟ ಮಾಡೋದು? ಭಿಕ್ಷೆ ಇರುವುದು, ಇನ್ನೊಬ್ಬರ ಮನೆ ಹೋಗಿ ಊಟ ಮಾಡೋದು ಯಾರಿಗೆ ಅಂದರೆ ಬ್ರಹ್ಮಚಾರಿಗೆ, ಎತ್ತಿಗೆ ಎಲ್ಲ ಹೇಳಿಸಿತ್ತು. ಆದರೂ ಇಂಥ ಸಂದರ್ಭಗಳು ಇನ್ನೊಬ್ಬರ ಯೋಗ್ಯತೆಗೋಸ್ಕರ ಅವನು ಬರಮಾಡಿಸಿಕೊಂಡ್ರೆ, ಬರಲಿಕ್ಕೆ ಹೇಳಿದರೆ, ಅಭ್ಯಾಗತನಾದರೆ ಅಥವಾ ಪ್ರಯಾಣದಲ್ಲಿದ್ದು ಒಂದೊಮ್ಮೆ ಅತಿಥಿ ಆಗಿಬಿಟ್ರೆ ಅಂತಹ ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ಬರುತ್ತೆ. ಆದರೆ ದಿನತ್ರಯದಲ್ಲಿ ಅವನು ಒಪ್ಪುವುದೇ ಇಲ್ಲ. ಆದ್ರೆ ಇಲ್ಲಿ ಹೇಳಿದ್ದು ಒಬ್ಬ ಯೋಗ್ಯನನ್ನಿಟ್ಟುಕೊಂಡು ಮಾತಾಡಿದ್ದು. ನಮಗೆ ಊಟದವರು, ನಾನೊಂದು ಸರ್ತಿ ಮನೆ ಒಕ್ಕಲಿಗೆ ದಶಮಿ ದಿನ ಇಟ್ಟಾಗ ಅವರ ಹತ್ರ ಕೇಳಿದ್ದೆ, ಅಯ್ಯೋ ಉಪ್ಪಿರೋಜಿ ಇಷ್ಟ ಆಗಬೇಕಲ್ಲ,
ಊಟ ಮಾಡ್ಬೇಕಲ್ಲ ದಶಮಿ ರಾತ್ರಿ ಎಲ್ಲ. ಅವ್ರಿಗೆ ಈಗ ಇಲ್ಲೆಲ್ಲ ಕೆಲವೇ ಕಡೆಯಲ್ಲೆಲ್ಲ ರಾತ್ರಿ ಕರ್ಮಾಂಗ ಮಾಡಿ ಮರುದಿನ ಬೆಳಿಗ್ಗೆ ಉದ್ಘಾಟನೆ ಮಾಡುವ ಕತೆ. ಅದಕ್ಕೆ ಅವ್ರು ಹೇಳಿದ್ರು, ಊಟ ಮಾಡುವವರು ಇದ್ದಾರೆ, ಕರಿತೇವೆ ಅವರನ್ನೇ ಅಂದ್ರು. ಆಯ್ತಲ್ಲ, ದಶಮಿ ಎಂದು ಗಡದ್ದು ಊಟ, ಔತಣದ ಊಟ ಯೋಗ್ಯವಾದಂತಹ ಬಗೆಗಳಲ್ಲಿ ಮಾಡಿದ್ದಾರೆ. ಅವರು ಏಕಾದಶಿ ಉಪವಾಸ ಮಾಡುವುದಿಲ್ಲ ಅಂತ. ಹಾಗಾಗಿ ಮರುದಿನ ಉದ್ಘಾಟನೆಗೂ ತೊಂದರೆ ಎಲ್ಲ ಹೇಳುತ್ತಾರೆ. ಹೀಗಾಗಿ ಏಕಾದಶಿ ಎಂದು ಹೋಮ ಮಾಡುವವರು ಸಿಗ್ತಾರೆ, ಅದೊಂದು ಸಂಪ್ರದಾಯ ಅಂತ ಹೇಳ್ತಾರೆ. ಒಂದು ಚೂರು ಮಂತ್ರತಂತ್ರಗಳು ಗೊತ್ತಿರುವುದಿಲ್ಲ ಅವರಿಗೆ ವ್ಯವಸ್ಥಿತವಾಗಿ, ಅದೊಂದು ಪ್ರಕ್ರಿಯೆ ಕ್ರಮವೂ ಇಲ್ಲ. ವಾಸ್ತವವಾಗಿ ಚಕ್ಷುಷಿಗಳನ್ನೆಲ್ಲ ಕೊಡದೆ, ಅಗ್ನಿ ಸೋಮವು ಚಕ್ಷು ಎಲ್ಲ ಹೇಳ್ತಾರೆ, ಅಗ್ನಿಗೆ ಸೋಮನಿಗೆ ಆಹುತಿ ಕೊಡದೆ ಕಣ್ಣು ತೆರೆಯುವುದಾಗಲಿ ಬಾಯಿ ತೆಗೆಯುವುದಾಗಲಿ ನಡೆಯುವುದಿಲ್ಲ ಎನ್ನುವುದು ವಾಸ್ತವ ಸಂಗತಿ. ನಾನೆಲ್ಲ ದೇವರಿಗೆ ಮಾಡಿದ್ದೇನೆ ಅಂದರೆ ದೇವರಿಗೆ ಪ್ರಶ್ನೆ ಇಲ್ಲ. ಅಗ್ನಿ ಮಾಧ್ಯಮದಲ್ಲಿ ಭಗವಂತನ ಆರಾಧನೆ ಎನ್ನುವುದೇ ಸತ್ಯ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ ಅಂತ ಭದ್ರ ಪೂಜಾ ಪದಾನಿಮೇ ಅಂದ. ಒಂದೊಮ್ಮೆ ಅಗ್ನಿ ಮಾಧ್ಯಮದಲ್ಲಿ ನೀವು ಆಹುತಿ ಕೊಟ್ಟು ಪೂಜೆ ಮಾಡುವುದಾದರೆ ಏಕಾದಶಿಯಲ್ಲಿ ಆಗ್ತದೆ ಅಂತಾದರೆ ಬ್ರಾಹ್ಮಣ ಮಾಧ್ಯಮದಲ್ಲಿ ಊಟ ಆಗಿ ಮಾಡಿಬಿಡಿ. ಬ್ರಾಹ್ಮಣಿಗೆ ಅಲ್ಲ, ದೇವರಿಗೆ. ಅಲ್ಲಿ ಅಗ್ನಿಯನ್ನು ತಿನ್ನುವುದಿಲ್ಲ ಅಂತಾದರೆ, ಅಗ್ನಿ ಸಂಬಂಧ ಇಲ್ಲ ಅಂತಾದರೆ ಗೋವಿಗೂ ಸಂಬಂಧ ಇಲ್ಲ. ಗೋಗ್ರಾಸು ಮಾಡುವ, ಅತಿಥಿಗೂ ಮಾಡುವ, ವೈಷ್ಣವನಿಗೂ ಕೊಡುವ, ಅಲ್ಲಿ ಹೇಳಿದ ಎಲ್ಲ ಪ್ರತೀಕವನ್ನು ಸ್ವೀಕರಿಸುವ ಸಾಧ್ಯ ಆಗುವುದು. ಹೀಗಾಗಿ ಬಹಳ ಚಂದವಾಗಿ ಇಲ್ಲಿ ವೇದವ್ಯಾಸರು ಹೇಳುವ ಎರಡು ನಡೆ ನೋಡಿದರೆ, ಇಂತ ಏಕಾದಶಿ ಹೇಳಿದ್ರು ಶ್ರಾದ್ದ, ದ್ರವ್ಯ ಬ್ರಾಹ್ಮಣ ಸಂಭವತ್ತು ಎನ್ನುವುದನ್ನು ಕೂಡಲೇ ಹೇಳಿಬಿಟ್ರು. ಇದರಿಂದ ನಾವೇ ಅರ್ಥ ಮಾಡಿಕೊಂಡು ಸಿದ್ಧಾಂತ ಮಾಡಿಕೊಳ್ಳಿಕೊಂಡು ಅದಕ್ಕೆ ವೇದವ್ಯಾಸರ ಮಾತುಗಳು ಎಲ್ಲವೂ ನೇರ ಅರ್ಥದಲ್ಲಿ ಅಲ್ಲ, ಕೆಲವು ಮೋಹಕ ವಾಕ್ಯ ಇದೆ, ಅವರೇ ಹೇಳಿಕೊಂಡಿದ್ದಾರೆ ಎನ್ನುವುದು ಅರ್ಥ ಆಗ್ತದೆ ನಮಗೆ. ಇದನ್ನು ಅರ್ಥ ಮಾಡಿಕೊಂಡಾಗ ಈ ಶ್ರಾದ್ದಗಳ ಕಾಮ್ಯಗಳ ತಿಥಿಗಳ ಬಗ್ಗೆ ಚಿಂತನೆ ಸಾಧ್ಯ ಆಗ್ತದೆ. ಮುಂದೆ ಅವರು ನಕಾಲ್ ನಿಯಮಕೃತ ಅಂತ ಹೇಳಿದ್ರಲ್ಲ, ಕಾಲದ ವಿಶೇಷತೆ ಇಲ್ಲ, ವಿಶೇಷ ಕಾಲ ಯಾವುದು ಅಂತ ಹೇಳಿಕೊಳ್ಳುತ್ತಾರೆ. ಬೇಕಿದ್ದರೆ ಕಾಲವನ್ನು ಗುರುತಿಸಿ, ಕಾಲದಲ್ಲಿಯೂ ಬ್ರಾಹ್ಮಣನು ಈಗ ನಾಲ್ಕೈದು ದಿನದಲ್ಲಿ ಬ್ರಾಹ್ಮಣ ಲಭ್ಯ ಆಗ್ತಾದ್ರೆ ಒಂದು ಯೋಗ್ಯ ಕಾಲದಲ್ಲಿ ಅವನು ಸಿಕ್ಕಿಬಿಟ್ರೆ ಅನುಕೂಲ ಅಲ್ವಾ. ಅದರಿಂದ ಕಾಲಗಳು ಯಾವುದು ಅಂದರೆ ಅಮಾವಾಸ್ಯ ನೋಡಿ, ಮತ್ತೆ ಹೇಳುವಾಗಲೂ ಅಮಾವಾಸ್ಯೆಯನ್ನು ಬಿಡುವುದಿಲ್ಲ ಅವರು. 12 ಅಮಾವಾಸ್ಯೆಗಳುಂಟು ಪ್ರತಿ ತಿಂಗಳಲ್ಲಿ. ಅಷ್ಟಕಾಹ ತಿಸ್ರಹ ಪೌಷ ಮಾಸಾದಿಷು ತ್ರಿಷು ಪುಷ್ಯ ಮಾಘ ಪಾಲ್ಗುಣ, ವರ್ಷದ ಕೊನೆಯ ಮೂರು ಮಾಸಗಳು. ಇದರಲ್ಲಿ ಬರತಕ್ಕಂತಹ ಕೃಷ್ಣಪಕ್ಷದ ಅಷ್ಟಮಿ, ಈ ಮೂರು ಮಾಸದಲ್ಲಿನ ಕೃಷ್ಣಪಕ್ಷದ ಅಷ್ಟಮಿ ಅದು ಪ್ರಶಸ್ತ. ಮತ್ತೆ ಹೇಳಿದಾದ್ರೆ ತಿಸ್ರಶ್ಚ ಅನ್ವಷ್ಟಕಾಹ ಪುಣ್ಯ, ಅದರದ್ದು ನವಮಿಯು ಪುಷ್ಯ ಮಾಘ ಪಾಲ್ಗುಣದ ಅಷ್ಟಮಿ ನವಮಿ ಎರಡೆರಡು ದಿನಗಳು ಯೋಗ್ಯವೇ. ಅಮಾವಾಸ್ಯೆ ಅಂತೂ 12 ಆಯಿತು. ಇದು ನಮಗೆ 3 3 6 ಸಿಕ್ಕಿತು ಆ ಲೆಕ್ಕದಲ್ಲಿ, 12 6 18 ಆಯಿತು ಪ್ರಶಸ್ತ ದಿನಗಳು. ಇನ್ನೊಂದು ಹೇಳ್ತಾರೆ ಮಾಘಿ ಪಂಚದಶಿ ತಥಾ ಅಂತ, 12 6 18ಕ್ಕೆ ಇನ್ನೊಂದು ಸೇರಿಸಿತು 19ನೇದ್ದು ಮಾಘಿ ಪಂಚದಶಿ, ಮಾಘ ಮಾಸದ 15ನೇ ದಿನ. ಇಲ್ಲಿ 15 ದಿನ ಅಂದರೆ ಅಮಾವಾಸ್ಯೆ ಅಲ್ಲ, ಅಮಾವಾಸ್ಯೆ ಹೇಳಿ ಆಯ್ತಲ್ಲ, ಅದು ಹುಣ್ಣಿಮೆ. ಒಂದು ಮಾಸದಲ್ಲಿ 30 ದಿನ ಇರ್ತದೆ, ಆದ್ರಿಂದ ಇದು ಹುಣ್ಣಿಮೆ. ಹುಣ್ಣಿಮೆಯನ್ನು 15 ಹೇಳಿದ್ದಾರೆ, ಆದರೆ ಇದು ಪೂರ್ಣಿಮಾಂತ ಮಾಸದ ಕಥೆ ಅಲ್ಲ. ಇನ್ನು ಕೆಲವರಿಗೆಲ್ಲ ಅದೆಲ್ಲ ವಿಚಿತ್ರ ಕಲ್ಪನೆ ಅವರದ್ದು. ಶುರುವಾಗುವುದೇ ಕೃಷ್ಣಪಕ್ಷದಿಂದ, ಹಾಗಾಗಿ ಕೃಷ್ಣಪಕ್ಷ ಕೃಷ್ಣ ಹುಟ್ಟಿದ ಭಾದ್ರಪದ ಮಾಸವನ್ನು ಅವರು ಶ್ರಾವಣ ಅಂತ ಹೇಳಿಕೊಂಡು ಪಿತೃಪಕ್ಷದಲ್ಲಿ ಕೃಷ್ಣ ಹುಟ್ಟಲೇ ಇಲ್ಲ ಅಂತ ಗಡದ್ದಾಗಿ ಬೊಬ್ಬೆ ಹೊಡಿತಾರೆ. ವೇದವ್ಯಾಸರ ಪ್ರಮಾಣ ಹೇಳುತ್ತಾರೆ ಮಾಘಿ ಪಂಚದಶಿ ಅಂತ. ಅಮಾವಾಸ್ಯೆ ಹೇಳಿ ಆಯ್ತಲ್ಲ, ಅದು ಸ್ಪೆಷಲ್ ಹೇಳಿದ್ದು ಮಾಘ ಮಾಸದ ಪಂಚದಶ ಅಂದ್ರೆ ಅಮಾವಾಸ್ಯೆ ಹೇಳಿದ್ರೆ ಮಾಘಾಮ ಎನ್ನುವುದು ಅಲ್ಲಪ್ಪ. ಯಾಕೆ ಕೇಳಿದರೆ ಮಾಘ ಮಾಸದಲ್ಲಿ ಹುಣ್ಣಿಮೆಯಲ್ಲಿ ಮಖ ನಕ್ಷತ್ರ ಇರ್ತದೆ, ಅದು ಪಿತೃದೇವತಾಗ ನಕ್ಷತ್ರ. ಅದನ್ನು ಅವ್ರು ಇಟ್ಕೊಂಡು ಅದನ್ನು ಇಟ್ಕೊಂಡದಕ್ಕೆ ನಾನು ಉತ್ತರಾರ್ಧದಲ್ಲಿ ಉತ್ತರ ಕೊಡ್ತೇನೆ ತಡಿ. ಪಿತೃದೇ ಅಂದರೆ ನಕ್ಷತ್ರಗಳಲ್ಲಿ ವಿಶೇಷವಾದ ಪಿತೃದೇವತಾಕವಾದ ನಕ್ಷತ್ರ, ಒಂದೊಂದು ನಕ್ಷತ್ರಗಳಲ್ಲಿ ಒಂದು ದೇವತೆಗಳಿದೆ, ನಾನು ಮುಂದೆ ಮಾತಾಡ್ತೇನೆ ಅದು. ಹಾಗಾಗಿ ಪಿತೃದೇವತಾಕವಾದ ನಕ್ಷತ್ರ ಮಖ ಅದು ಹುಣ್ಣಿಮೆಯಲ್ಲಿ ಬರುವುದು ಮಾಘ ಮಾಸದಲ್ಲಿ. ಅದನ್ನು ಮಾಘ ಮಾಸದಲ್ಲಿ ಕೃಷ್ಣಪಕ್ಷದ ಅಷ್ಟಮಿ ನವಮಿ ಎಷ್ಟು ಎರಡು ಮಾತ್ರ ಪ್ರಶಸ್ತ ಅಲ್ಲ, ಜೊತೆಯಲ್ಲಿ ಹುಣ್ಣಿಮೆಯೂ ಪ್ರಶಸ್ತ. ಅದು ಅವರ ದೇವತಾಗವಾದದ್ದು ಅಲ್ಲ. ಹುಣ್ಣಿಮೆ ಅವರಿಗೆ ನಡುರಾತ್ರಿ ಎಲ್ಲರಿಗೆ ಕೇಳಿದರೆ ಅದೇ ಪಿತೃದೇವತೆಗಳಿಗೆ ಯಾವತ್ತು ವಿಶೇಷ ಎಂತ ಮಾಡುದು. ಅದು ದೇವ ನಾವು ಒಪ್ಪಿದ್ ಕೇಳಿ, ಅವರಿಗೆ ಅಮಾವಾಸ್ಯ ನಡು ಹಗಲಾದರೆ ಹುಣ್ಣಿಮೆ ನಡುರಾತ್ರಿ ಆದರೂ ಪಿತೃದೇವತಾಗವಾದ ನಕ್ಷತ್ರದಲ್ಲಿ ಅವರಿಗೆ ವಿಶೇಷವಾದ ಆರಾಧನೆಯನ್ನು ಮಾಡಲಿಕ್ಕೆ ವೇದವ್ಯಾಸ ಹೇಳುತ್ತಾ ಇದ್ದಾರೆ. ನೋಡಿ ನಮ್ಮ ಯಾವ ತರ್ಕವೂ ನಡೆಯುವುದಿಲ್ಲ. ಇನ್ನು ಮುಂದಕ್ಕೆ ಹೋದ್ರೆ ಹೇಳ್ತಾರೆ ಅವರು ತ್ರಯೋದಶಿ ಮಖಾಯುಕ್ತ ವರ್ಷಾಸುಚ ವಿಶೇಷತ. ಇನ್ನು ವರ್ಷ ಋತುವಿಗೆ ಹೋಗಿ ಅಂದರು. ವರ್ಷ ಋತು ಅಲ್ಲಿ ಶ್ರಾವಣ ಭಾದ್ರಪದ ಮಾಸಗಳು, ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣಪಕ್ಷ ಬಿಡಿ, ಅದು ಗೌಜಿ. ಭಾದ್ರಪದ ಮಾಸ ಕೃಷ್ಣಪಕ್ಷ ಅದು ಪೂರ್ತಿ ಪಿತೃಪಕ್ಷವೇ.
ಮಹಾಲಯ ಶ್ರಾದ್ದದ ದಿನ. ಅದರಲ್ಲಿ ಅಮಾವಾಸ್ಯ ಒಂದು ಸೇರಿಕೊಂಡಿದೆ, ಅದರಲ್ಲಿ ಅಷ್ಟಮಿಯಂದು ನವಮಿಯು ಸೇರಿಕೊಂಡಿತು. ಈಗ ಈಗ ಹೇಗೆ ಅವರು ಹೇಳುದು, ತ್ರಯೋದಶಿ ಮಘಾಯುಕ್ತ, ಹನ್ನೆರಡು ಆಯಿತು, ಆರಾಯಿತು ಅಮಾವಾಸ್ಯ, ಹನ್ನೆರಡು ಆರು ಅಷ್ಟಕ ಅನ್ವಷ್ಟಕಗಳು ಪುಷ್ಯ ಮಾಘ ಪಾಲ್ಗುನದ್ದು ಹದಿನೆಂಟಾಯಿತು, ಮಾಘದ ಹುಣ್ಣಿಮೆ ಹತ್ತೊಂಬತ್ತಾಯಿತು, ಈಗ ತ್ರಯೋದಶಿ ಮಖ ನಕ್ಷತ್ರ ಬರಬೇಕು ಅದು ಇಪ್ಪತ್ತು, ಮತ್ತೊಂದು ಇನ್ ಇಪ್ಪತ್ತೊಂದು ವರ್ಷ ಋತುವಿನಲ್ಲಿ ತ್ರಯೋದಶಿ ಮಖ ಇದ್ದದ್ದು ಶ್ರಾವಣದದ್ದು ಮತ್ತೆ ಭಾದ್ರಪದದ್ದು, ಶ್ರಾವಣ ಮತ್ತು ಭಾದ್ರಪದದ್ದು ಸೇರಿಸಿಕೊಂಡು ಭಾದ್ರಪದಲ್ಲಿ ಇಪ್ಪತ್ತೊಂದು ದಿವಸ ಹದಿನಾರು ದಿವಸ ಇದೆ ಬಿಡಿ. ಇಲ್ಲಿ ವಿಶೇಷ ಏನು ಹೇಳ್ತಾರೆ ಅಂದ್ರೆ ತ್ರಯೋದಶಿ ಬೇಕು ನಮಗೆ, ಎರಡು ಪಕ್ಷದಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ತ್ರಯೋದಶಿ ಮತ್ತೆ ಭಾದ್ರಪದ ಕೃಷ್ಣ ಪಕ್ಷದ ತ್ರಯೋದಶಿ, ಇದೆರಡರಲ್ಲಿ ಮಖ ಬರ್ತದೆ ಬರ್ತದೆ ಬರುವ ಚಾನ್ಸ್ ಇದೆ ಶ್ರಾವಣದಲ್ಲಿ ಹುಣ್ಣಿಮೆಯಲ್ಲಿ ಶ್ರವಣ. ಆನಂತರ ಒಂದು ಸ್ವಲ್ಪ ದಿನ ಸಂಕೋಚ ಆದರೆ ಮತ್ತೆ ಹದಿಮೂರನೇ ದಿನಕ್ಕೆ ಒಂದು ದಿನ ಸಂಕೋಚ ಆಗಬೇಕು, ಸಂಕೋಚ ಅಂದರೆ ಮರ್ಜ ಆಗಬೇಕು, ಓವರ್ಲಿಪ್ ಆಗಬೇಕು. ಹಾಗಿದ್ದರೆ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಅಶ್ವಿನಿ ಭರಣಿ ಕೃತ್ತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರಸು ಪುಷ್ಯ ಆಶ್ಲೇಷ ಮಖ, ಹದಿನೈದನೇ ದಿನದಲ್ಲಿ ಮಖ ಕಾಣ್ತದೆ. ಶ್ರವಣ ಒಂದೊಮ್ಮೆ ಹುಣ್ಣಿಮೆಯ ಬೆಳಿಗ್ಗೆದ್ದು ಬಿಟ್ಟಿದ್ರೆ ಚೂರು ಹೊತ್ತನಲ್ಲಿ ಬಂದಿದ್ರೆ ಧನಿಷ್ಠೆ ಮೇಲೆ ಪುಣ್ಯ ಮುಗಿದಾಗ ಪುಣ್ಯ ಆಗಲೇ ಆ ಮುಗಿ ಮಧ್ಯ ಮುಗಿವಾಗಲೇ ಪುಣ್ಯಮೆ ನಕ್ಷತ್ರ ಕ್ರಮ ಅದು. ಹಾಗೊಂದ ಮಾದರಿ ಯಾವುದೋ ಒಂದು ನಕ್ಷತ್ರ ಕಮ್ಮಿ ಅಂಕಿಯಲ್ಲಿ ಬಂದರೆ, ಯಾವುದೋ ಒಂದು ತಿಥಿ ಹೆಚ್ಚು ಅಂಕಿಯಲ್ಲಿ ಬಂದರೆ ಆಗ ಅಲ್ಲಿ ತ್ರಯೋದಶಿಯಂದು ಮಖ ನಕ್ಷತ್ರ ಸೇರ್ತದೆ, ಆವತ್ತು ಶ್ರಾದ್ದ ಮಾಡಲಿಕ್ಕೆ. ಆವತ್ತು ಮತ್ತೆ ತ್ರಯೋದಶಿ ಮಧ್ಯಾಹ್ನ ವ್ಯಾಪಿಯ ಅಂತ ಹುಡುಕುವುದು, ಮಖ ನಕ್ಷತ್ರ ಆಗಲೇ ಉಂಟ ನೋಡೋದು, ಅದೆಲ್ಲ ಇದ್ರೆ ಒಳ್ಳೇದೇ, ಇಲ್ಲಾಂದ್ರೆ ತ್ರಯೋದಶಿಯಲ್ಲಿ ಮಖ ಸೇರಿದ್ರೆ ಆಯ್ತು. ಇವ್ರು ಹೇಳಿ ಮಾಘಯುಕ್ತ ಅಂತ ಶಬ್ದ ಅದಕ್ಕೆ ಹಾಕಿದ್ದವರು, ತ್ರಯೋದಶಿ ಮಘಾಯುಕ್ತ ಅಷ್ಟೇ ಹೇಳಿದ್ರು, ತ್ರಯೋದಶಿ ತಿಥಿಯು ಮಖ ನಕ್ಷತ್ರ ಸೇರಿರಬೇಕು. ಹೇಗೆ ನಮಗೆ ಕೃಷ್ಣ ಪಕ್ಷದ ಅಷ್ಟಮಿಯು ಅದು ಕೃಷ್ಣನ ಪೂಜೆಗೋಸ್ಕರ ಮಾಡೋದಾದ್ರೆ ರೋಹಿಣಿ ಸೇರಿರಬೇಕು ಹೇಳಿದಾಗೆ, ಅದು ಎಷ್ಟೊತ್ತೇ ಸೇರಿಕೊಳ್ಳಿ ಅಷ್ಟಮಿಗೆ, ಆವತ್ತು ನಮಗೆ ವರ್ಷದಲ್ಲಿ ಒಂದು ದಿನ ಪೂಜೆ ಸಿಗ್ತದೆ. ಹಾಗೆ ಇದು ವರ್ಷದಲ್ಲಿ ಸಿಗತಕ್ಕ ಒಂದು ಕತೆ. ಇನ್ನೊಂದು ಭಾದ್ರಪದ, ಭಾದ್ರಪದವೂ ಹಾಗೆ, ಭಾದ್ರಪದದಲ್ಲಿ ಒಂದು ಜಾಸ್ತಿ ಆದರೆ, ಒಂದು ಕಮ್ಮಿ ಆದರೆ ಶ್ರಾವಣದಲ್ಲಿ, ಒಂದು ಜಾಸ್ತಿ ಆದರೆ ಭಾದ್ರಪದದಲ್ಲಿ ನಮಗೆ ತ್ರಯೋದಶಿಯಲ್ಲಿ ಮಖ ಸಿಗ್ತದೆ. ಉತ್ತರಭಾದ್ರವು ಪೂರ್ವಭಾದ್ರವು ಯಾವುದೋ ಒಂದು ನಕ್ಷತ್ರದಲ್ಲಿ ಆಗಿರ್ತದೆ ಹುಣ್ಣಿಮೆ. ಆನಂತರ ರೇವತಿ ಅಶ್ವಿನಿ ಭರಣಿ ಕೃತ್ತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರಸು ಪುಷ್ಯ ಆಶ್ಲೇಷ ಮಖ, ಅದು ಪೂರ್ವಭಾದ್ರೆ ಆದರೆ ಒಂದು ದಿವಸ ಮುಂದೆ ಹೋಗ್ತದೆ ಹನ್ನೆರಡನೇ, ಅಥವಾ ಹನ್ನೆರಡು ಹದಿಮೂರರಲ್ಲಿ ಸಾಮಾನ್ಯವಾಗಿ ಮಖ ನಕ್ಷತ್ರ ಬರ್ತದೆ. ಹಾಗೆ ಹದಿಮೂರಕ್ಕೆ ಬಂದರೆ ಒಂದು ನಕ್ಷತ್ರ ಒಂದು ಹೆಚ್ಚಾದರೆ ಅಥವಾ ತಿಥಿ ಒಂದು ಹೆಚ್ಚಾದರೆ ಕ್ರಮ ಪ್ರಕಾರವಾಗಿ ಭಾದ್ರಪದದಲ್ಲಿಯೂ ತ್ರಯೋದಶಿಯಲ್ಲಿ ಮಖ ಬರ್ತದೆ, ಇದು ಪಿತೃದೇವತಾಕವ. ಹಾಗೆ ಒಂದು ಇಪ್ಪತ್ತೊಂದು ದಿನ ನಮಗೆ ಬಹಳ ಚಂದವಾಗಿ ಕಾಲದ ಚಿಂತನೆಯಲ್ಲಿ ವೇದವ್ಯಾಸರು ಕೊಟ್ಟಿದ್ದಾರೆ, ಉಪಯೋಗಿಸಿಕೊಳ್ಳಬಹುದು ಶ್ರಾದ್ದವನ್ನು ಮಾಡಿಕೊಳ್ಳಿಕ್ಕೆ. ಇದನ್ನು ಆ ದಿವಸ ಸಾಯಲಿಲ್ಲದಿದ್ರೂ ಕಾಮೇಶ್ ಇದೆಲ್ಲ ಕಾಮೇಶ್ರಾದ್ದಕ್ಕೆಲ್ಲ ಹೇಳಿಸಿದ ನೆಲೆಯಲ್ಲಿ ಹೇಳಿದ್ದಾರೆ ಎನ್ನುವುದು ಸತ್ಯ, ಅದರ ಬಗ್ಗೆಯೂ ಮಾತಾಡ್ತೇನೆ ಹೇಳಿದ್ದೆ. ಮುಖ್ಯವಾಗಿ ಸಸ್ಯಪಾಕ ಶ್ರಾದ್ದ ಕಾಲ ನಿತ್ಯ ಪ್ರೋಕ್ತ ದಿನೇ ದಿನೇ. ಈಗ ಶ್ರಾದ್ದ ಮೂರು ಬಗೆ ಉಂಟು ಈಗ ಸದ್ಯಕ್ಕೆ, ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ. ನಿತ್ಯ ಶ್ರಾದ್ದ ಮಾಡಿ ಅಂದರು, ಪಾಕಶ್ರಾದ್ದ ಇದು ಬೇಯಿಸಿ ಅನ್ನ ಬೇಯಿಸಿ ಬಿಂಡಾಗಿ ಆಗುವಂತ ಒಳ್ಳೆ ರೀತಿಯಿಂದ ನಡೆಸುವಂತ, ಸುಮ್ಮನೆ ನಾಟಕೀಯವಾಗಿ ಅಲ್ಲ. ಸಸ್ಯಪಾಕ ಒಳ್ಳೆ ರೀತಿಯಿಂದ ಪ್ರಶಸ್ತವಾದ ಶ್ರಾದ್ದ ಕಾಲ ನಿತ್ಯ ಪ್ರೋಕ್ತ ದಿನೇ ದಿನ ದಿನ ಶ್ರಾದ್ದ ಮಾಡಬಹುದು. ತರ್ಪಣ ಮಾಡಿದ ಹಾಗೆ ದೇವರ ಪೂಜೆ ಮುಗಿದ ನಂತರ ಮಧ್ಯಾಹ್ನದ ಹೊತ್ತಿನಲ್ಲಿ ಜಪ ಪೂಜೆ ಆದ ಬಳಿಕ ಕ್ರಮ ಪ್ರಕಾರ ಬ್ರಹ್ಮಯಜ್ಞಾದಿಗಳು ನಡೆಸಿ ತರ್ಪಣಾದಿಗಳನ್ನು ಕೊಟ್ಟ ಬಳಿಕ ಶ್ರಾದ್ದವನ್ನು ಹಾಕಲಿಕ್ಕೆ ಆಗ್ತದೆ. ಇದು ನಿತ್ಯ ಶ್ರಾದ್ದ ಅಂತ ಹೆಸರಿದಕ್ಕೆ. ಇಲ್ಲಿ ಮತ್ತೆ ಪ್ರಶ್ನೆ ಉಂಟು, ನಿತ್ಯ ಶ್ರಾದ್ದದಲ್ಲಿ ಮತ್ತೆ ಏಕಾದಶಿ ಬಂದರೆ ಅಂತ, ಅದೇ ನಿಮಗೆ ಬಿಟ್ಟದ್ದು. ನೀವು ಅದನ್ನು ಒಳ್ಳೆಯ ರೀತಿಯಿಂದ ಭಗವಂತನ ಅನ್ನಮಾಶಿತ್ಯ ತಿಷ್ಟಂತಿ ಸಂಪ್ರಾಪ್ತಿ ಹರಿವಾಸರೆ ಎಂದು ಪೃಥಿವ್ಯಾಮ್ ಯಾನಿ ಪಾಪಾನಿ ಅನ್ನಮಾಶಿತ್ಯ ತಿಷ್ಟಂತಿ, ಲೋಕದಲ್ಲಿ ಎಲ್ಲ ಪಾಪಗಳು ಪಾಪದ ಅಭಿಮಾನಿಗಳು ಅಸುರರು ಎಲ್ಲ ಏಕಾದಶಿಯಲ್ಲಿ ಅನ್ನದಲ್ಲಿ ಕೂತಿರ್ತಾರೆ ಉಪವಾಸ ದಿವಸ. ಅದನ್ನ ತಿನ್ನುವ ಮಹಾಪಾಪಿ ಆಗ್ತಾನೆ. ಅನ್ನ ಅಂದ್ರೆ ತಿನ್ನುವ ವಸ್ತುಗಳು ಅಂತ ಅರ್ಥ ಇಲ್ಲಿ ಅಷ್ಟೇ. ಅದ್ಯತೆ ಅತ್ಯುಚ ಭೂತಾನಿ ತಸ್ಮಾದ ಅನ್ನಂ ತದುಚ್ಯತೆ ಅಂತ ಹೇಳಿ ಈ ಟೇಬಲ್ ಏನನ್ನಾದರೂ ಹಸಿಯಾಗಲಿ ಬೇಯಿಸಿದ್ದಾಗಲಿ ಕರೆದದ್ದಾಗಲಿ ಹುರಿದದ್ದಾಗಲಿ ಯಾವ ಪ್ರಕಾರದಲ್ಲಿ ಆದರೂ
ತಿಂದರೆ ಪಾಪಿ ಆಗ್ತಾನವನು, ಸಮರ್ಥನಾದವ, ಶಕ್ತನಾದವ, ಯೋಗ್ಯನಾದವ, ಉಪವಾಸ ಮಾಡಲು ಅವನಲ್ಲಿ ತಾಕತ್ತಿದೆ ಅಂದಾಗ ಅವನು ಖಂಡಿತವಾಗಿ ಅದನ್ನು ತಿನ್ನಬಾರದು. ಆದ್ರಿಂದ ಇಲ್ಲಿ ಹೇಳಿದ್ದು ನಿತ್ಯ ಶ್ರಾದ್ದ ಮಾಡುವಾಗ ಏಕಾದಶಿ ಆದಿಗಳ ನೆಲೆಯಲ್ಲಿಯೇ ಹೇಳಿದ್ದವು. ಮತ್ತೆ ನೈಮಿತ್ತಿಗೆ ಬರುದು ಯಾವಾಗ? ನೈಮಿತ್ತಿಗಂತೂ ಕರ್ತವ್ಯಂ ಗ್ರಹಣೇ ಚಂದ್ರ ಸೂರ್ಯೋ. ಈಗ ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡ್ಲಿಕ್ಕೆ ಇರ್ತದೆ. ಓ, ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡುವುದು ಅಂದ್ರೆ ಅದು ಚಿನ್ನ ದಾನ ಮಾಡುವುದು, ದುಡ್ಡು ಕೊಡುವುದು, ತರಕಾರಿ ಕೊಡುವುದು, ಅಕ್ಕಿ ಕೊಡುವುದು, ಆಮ ಶ್ರಾದ್ದ ಎಲ್ಲ ಕರೀತಾರೆ. ಅವರು ಹೇಳಿದ್ದಾಗಲ್ಲ, ನೀವು ಬೇಕಾದ್ರೆ ನೈಮಿತ್ತಿಗೆ ಶ್ರಾದ್ದ ಇದು, ಗ್ರಹಣ ಹೊತ್ತಿನಲ್ಲಿ, ಗ್ರಹಣದ ಕಾಲದಲ್ಲಿ, ಗ್ರಹಣದ ದಿವಸದಲ್ಲಿ ಶ್ರಾದ್ದ ಮಾಡ್ಲಿಕ್ಕೆ ಆಗ್ತದೆ. ಊಟಕ್ಕೆ ಜನ ಬಂದ್ರೆ ಮಾಡಿ. ಈ ವೇದವ್ಯಾಸರು ಈ ಗೆರೆ ಮಾತ್ರ ಉಂಟು ಉಂಟು, ನವ್ಯ ಬ್ರಾಹ್ಮಣ ಸಂಪತ್ತವು ಎನ್ನುವುದು. ಊಟ ಮಾಡ್ತಾನವ, ಗ್ರಹಣ ಕಾಲದಲ್ಲಿ ಏನೂ ತಗೊಳ್ಳಿಕ್ಕಿಲ್ಲ ಇರುತ್ತೆ. ಈಗ ಎಲ್ಲ ದೇವಸ್ಥಾನಗಳು ತೆರೆದಿರ್ತಾವೆ, ಹೋಗ್ತಾರೆ ತೀರ್ಥ ಅಂತ ಹೇಳಿಕೊಡ್ತಾರೆ. ಎಲ್ಲಿ ತೀರ್ಥ ಇರ್ತದ ಅಲ್ಲಿ? ಮುಟ್ಟಿದ್ರೆ ಮೈಲಿಗೆ ಅಲ್ವನ? ಕೊಡುವವ ಮುಟ್ಟಿದ ನೀರು ಮೈಲಿಗೆ, ಪಡೆಯುವವನು ಮೈಲಿ. ಆಗ ಕುಡಿಲಿಕ್ಕೆ ತಿನ್ಲಿಕ್ಕಿಲ್ಲ ಹೇಳಿ, ಆಗ ಏನವನಿಗೆ ತವಕ? ಕೊಡುವವನಿಗಾದ್ರೂ ಪಡೆಯುವವನಿಗಾದ್ರೂ ಸಮ ಇಲ್ಲದು. ನಾವು ಮುಟ್ಟುವ ನೀರು ಮೈಲಿಗೆ ಆಗ್ತದೆ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಯಾವಾಗಲೂ. ಅವರವರ ಅವರವರಿಗೆ ದೋಷ ಅದು, ಆಗ ಗ್ರಹಣ ದೋಷ ಇದೆ. ಆದ್ರಿಂದ ಪೂಜೆ ಪುನಸ್ಕಾರಗಳು ಆಗುವುದಿಲ್ಲ ದೇವರಿಗೆ. ನೀವು ಹೂ ಹಾಕ್ಲಿಕ್ಕೆ ಬರುವುದಿಲ್ಲ, ಯಾಕೆ? ದೇವರ ಮೇಲಿದ್ದ ಹೂವನ್ನು ತೆಗೆದಿರುತ್ತೇವೆ. ದೇವರ ಮೇಲೆ ತುಳಸಿ ಹಾಕ್ಲಿಕ್ಕೆ ಬರುವುದಿಲ್ಲ ನಮ್ಮ ಕೈಯಿಂದ. ದೇವರಿಗೆ ಅರ್ಘ್ಯಾದಿ ಉಪಚಾರಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನೀರು ಮೇಲಿಗೆ ಆಗಿದೆ, ಕೊಡ್ಲಿಕ್ಕೆ ಬರುವುದಿಲ್ಲ. ಉಪಚಾರ ಕೊಡ್ಲಿಕ್ಕೆ ಆಗದೇ ಇದ್ದಾಗ ಏನ್ ಮಾಡ್ಲಿಕ್ಕಾಗತ್ತೆ? ಸುಮ್ಮನೆ ಆರತಿ ಬೆಳಗುವುದ್ರಿಂದ ಏನು ಗೌಜಿ ಇಲ್ಲ, ಅದನ್ನು ಹೇಳಲೇ ಇಲ್ಲ ದೊಡ್ಡ ಸಂಗತಿಯಾಗಿ. ಮುಖದರ್ಶನ ಮಾಡ್ಲಿಕ್ಕೆ ಏನು ತಪ್ಪಿಲ್ಲ. ಹೀಗಾಗಿ ಬಹಳ ಕ್ಲಿಷ್ಟವಾದಂತಹ ಸಂಪ್ರದಾಯಗಳು. ಅದು ಪೂಜೆಗೆ ಅಂತ ಹೋಗಿ ಮತ್ತೆ ಅರ್ಘ್ಯಾದಿಗಳನ್ನು ಶುರು ಆಗ್ತದೆ, ಮತ್ತೆ ಹೂ ಪುಷ್ಪಗಳು ಅರ್ಪಣೆ ಅಂತ ಶುರುವಾಗುತ್ತೆ, ತುಳಸಿ ಆದಿಗಳದ್ದು ಸಿಕ್ಕಿಬೀಳುತ್ತೇವೆ. ಇನ್ನೊಬ್ಬರ ವಸ್ತು ಮುಟ್ಟುವಾಗಿಲ್ಲ, ಸ್ವತ್ತುಗಳನ್ನು ಮುಟ್ಟಿದ್ದು ಮೈಲಿಗೆ ಆಗತ್ತೆ. ಹಾಗಾಗಿ ನೈಮಿತ್ತಿಗೆ ಶ್ರಾದ್ದ ಸೂರ್ಯಗ್ರಹಣ ಕಾಲದಲ್ಲಿ ಮಾಡ್ಲಿಕ್ಕುಂಟು. ಈಗ ಶ್ರಾದ್ದ ಮಾಡ್ಲಿಕ್ಕೆ ಕಾಲ ಏನು ಹೇಳಿದ್ ನೀವು? ಅಪರಾಹ್ನ ಅಲ್ಲ ಈ, ನಿಮಗೆ ಚಂದ್ರಗ್ರಹಣ ಎಲ್ಲ ಹಗಲಿಗೆ ಬರ್ತದ? ಅಪರಾಹ್ನ ಕಾಲದಲ್ಲಿ ಚಂದ್ರಗ್ರಹಣ ಆಗ್ತದ ರೀ? ಚಂದ್ರಗ್ರಹಣ ಆಗುವುದೇ ಇಲ್ಲಲ್ಲ. ಸೂರ್ಯಗ್ರಹಣ ಆಗುವಾಗ ಅದು ಮಧ್ಯಾಹ್ನವೇ ಆಗಬೇಕು ಅಂತುಂಟ, ಬೆಳಿಗ್ಗೆ ಆಗುವುದಿಲ್ವ? ಅದಕ್ಕೆ ಹೇಳ್ತಾರೆ ನೋಡಿ, ಸಂಧ್ಯಾರಾತ್ರಿಯೋಹೋ ನ ಕರ್ತವ್ಯಂ, ರಾಹೋಹೋ ಅನ್ಯತ್ರ ದರ್ಶನ. ಗ್ರಹಣ ಕಾಲದಲ್ಲಿ ಒಂದು ಬಿಟ್ಟು, ಗ್ರಹಣದ ದಿನ ಒಂದು ಬಿಟ್ಟು, ಮತ್ತೆ ಯಾವ ಶ್ರಾದ್ದವನ್ನು ಸಂಜೆಗೆ ಅಥವಾ ರಾತ್ರಿಗೆ ಮಾಡಲಿಕ್ಕಿಲ್ಲ. ಸಂಧ್ಯಾರಾತ್ರಿಯೋ ನ ಕರ್ತವ್ಯಂ ಅಂತ ಅದನ್ನು ಅಪರಾಹ್ನ ನಾವು ಹೇಳಿದ್ದೇ ಹೊರತು ಅದನ್ನು ಸಂಜೆ ಮಾಡೋದಲ್ಲ. ಮುಂದುವರಿಸಿ ಅಪರಾಹ್ನ ಅಂದ್ರೆ 3 ಗಂಟೆ 4 ಗಂಟೆ ಮುಗಿಬೇಕೆಲ್ಲ, ಕೈ ತೊಳೆದು ಊಟ ಮುಗಿಸಿ ಅದು ಅಪರಾಹ್ನ ಹೋಗಿ PM ಶಬ್ದಾರ್ಥ ಮಾಡಿಕೊಂಡು ನಾವು ಆಂಗ್ಲ ಭಾಷೆಯಲ್ಲಿ AM PM ಅಂತ 6 ಗಂಟೆ 7 ಗಂಟೆ ಆಫೀಸ್ ಬಿಟ್ಟು ಭಯ್ಯ ಸಂಜೆ ಆಫೀಸ್ ಬಿಟ್ಟು ಅಂತ ಮಾಡೋದಪ್ಪ ಹೇಳಿ ಹಾಗೆ ಶ್ರಾದ್ದ ಆಗೋದಿಲ್ಲ. 5 ಗಂಟೆ ಶ್ರಾದ್ದ ಅಲ್ಲ, 6 ಗಂಟೆ ಶ್ರಾದ್ದ ಅಲ್ಲ. ಶ್ರಾದ್ದ ಊಟಗಳೆಲ್ಲ ಯಜಮಾನನಿಗೆ, ಬಂಧು ವರ್ಗಕ್ಕೆ, ಕಡೆಯವರಿಗೆಲ್ಲ 5-6 ಗಂಟೆಗೆಲ್ಲ ಊಟ ಆಗಬಾರದು, ಅದು ತಪ್ಪು. ಅಮಾವಾಸ್ಯೆಯನ್ನು ಮಾಡುವಾಗ ಅಥವಾ ಶ್ರಾದ್ದ ಮಾಡುವಾಗ ಅಪರಾಹ್ನ ಅಂದ್ರೆ ಸೂರ್ಯ ಆಚೆಹೋದ ಬಳಿಕ ಎನ್ನುವ ಅರ್ಥ ಮಾಡಿಕೊಂಡು ಶುರು ಮಾಡಿ ಮಾಡುವುದು. 2-3 ಗಂಟೆಗೆ ಎನ್ನುವುದು ಪ್ರಶಸ್ತವಾದಂತಹ ವ್ಯವಸ್ಥೆ. ಆದ್ರೂ ಉಳಿದ ಸಮಯದಲ್ಲಿ ಸಂಧಿ ಕಾಲದಲ್ಲಿ ಇಲ್ಲ, ರಾತ್ರಿಯೂ ಇಲ್ಲ ಮಾಡ್ಲಿಕ್ಕೆ. ಸಂಧ್ಯಾರಾತ್ರಿಯೋ ನಗರ್ತವ್ಯೋ, ಇನ್ನವರು ಬೆಳಿಗ್ಗೆ ಮಾಡಬೇಡ ಹೇಳಲಿಕ್ಕೆ ಹೋಗುವುದೇ ಇಲ್ಲ. ಯಾಕೆಂದ್ರೆ ಮಧ್ಯಾಹ್ನವೇ ಊಟಕ್ಕೆ ಪ್ರಶಸ್ತವಾದದ್ದು ಎಲ್ಲರಿಗೂ ಗೊತ್ತುಂಟು. ಪಿತೃಗಳಿಗಾಗೋ ಮಧ್ಯಾಹ್ನ ಕಳೆದು ಅಂತ ಅರ್ಥ ಅಷ್ಟೇ. ಉಳಿದವರಿಗೆ ಮಧ್ಯಾಹ್ನ ಕಳೆದ ತಕ್ಷಣ ಪಿತೃಗಳಿಗೆ ಚೂರು ಜಾಸ್ತಿ ಹೋಗ್ಲಿಕ್ಕೆ ಮುಂದಕ್ಕೆ. ಮತ್ತೆ ಬೆಳಿಗ್ಗೆ ಎನ್ನುವುದೊಂದು ಊಟವೇ ಬರಲೇ ಇಲ್ಲ, ಪ್ರಾಸಂಗಿಕವಾಗಿಯೂ ಬರಲಿಲ್ಲ. ಅದೆಲ್ಲಿ? ಉಪವಾಸದ ಮರುದಿನ ಪ್ರಾತರೇ ವಹಿ ಪಾರಣಂ, ಉಪವಾಸ, ಉಪವಾಸಕ್ಕೆ ಮಾತ್ರ ಸರ್ವೇಷಾಂ ಉಪವಾಸಾನ ಪ್ರಾತರೇ ವಹಿ ಪಾರಣಂ ಅಂತ ಬೆಳಿಗ್ಗೆ ಪಾರಣದ ವಿಷಯ. ಅದು ಬೆಳಿಗ್ಗೆ ಅಂದ ತಕ್ಷಣ ಎದ್ದ ತಕ್ಷಣ ಅಲ್ಲ, ಸೂರ್ಯ ಬಂದ ಬಳಿಕ 1 ಗಂಟೆ ನಂತರ. ವಾಸ್ತವವಾಗಿ ದ್ವಾದಶಿ ಉಂಟು ಅಂತಾದರೆ, ದ್ವಾದಶಿ ಕಮ್ಮಿ ಇದ್ರೆ, ಸಾಧನ ದ್ವಾದಶಿ ಆದರೆ ಬೇಗಕ್ಕೆ ಬೆಲೆ ಇದೆ ಹೊರತು ಪಡಿಸಿ. ಅದು ತಿನ್ನುವುದಕ್ಕೆ ಹೊರತು ಮಾಡುವುದಕ್ಕಲ್ಲ, ಹೆಚ್ಚಿನವರೆಲ್ಲ ಇದನ್ನೆಲ್ಲ ಮಾಡುವುದಕ್ಕೂ ಅನ್ವಯ ಮಾಡಿಕೊಂಡು ಹಿಂದಿನ ದಿವಸ ಮಧ್ಯರಾತ್ರಿ ಶುರು ಮಾಡ್ತಾರೆ ತಿನ್ಲಿಕ್ಕೆ ಮಾಡಲಿಕ್ಕೆ, ತಪ್ಪು ಅಂತಾರ. ಇಲ್ಲವೇ ಇಲ್ಲ, ಏನಿದ್ರು ಬ್ರಾಹ್ಮೋದಯದ ನಂತರ, ಬ್ರಹ್ಮಕಾಲದಲ್ಲಿ ಪ್ರಿಪರೇಷನ್. ಯಾತಯಾಮಂ ಗತರಸಮ ಅರ್ಥ ಆಗುದಿಲ್ಲ ನಿಮಗೆ. ಸೂರ್ಯೋದಯ 6 ಗಂಟೆಗೆ ಆಗಿದ್ರೆ, ನಾವು ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ ಅಡಿಗೆ ಶುರು ಮಾಡಿದ್ರೆ, 6 ಗಂಟೆ ತಡದ ನಂತರದ್ದು ಸಮರ್ಪಣೆ ಊಟ ತಿನ್ನುವುದಾಗುವಾಗ ಯಾತಯಾಮಕ್ಕೆ ಅನ್ವಯ ಆಗುದಿಲ್ಲ ಅದು. ಅದನ್ನು ಏನಿಲ್ಲ, ಗಡಿಬಿಡಿ ಇದ್ರೆ ಕಮ್ಮಿ ಮಾಡಿದ್ರೆ ಆಯ್ತು, ಕಮ್ಮಿ ತಗೊಂಡ್ರೆ ಆಯ್ತು ಅಷ್ಟೇ ಹೊರತು
ತಯಾರು ಮಾಡುವುದನ್ನು ಮಧ್ಯರಾತ್ರಿಯಿಂದ ಮಾಡಲಿಕ್ಕೆ ಬರುವುದೇ ಇಲ್ಲ, ಅದು ಹಿಂದಿನ ದಿನದ್ದು ತಂಗಳನ್ನು ಊಟ ಮಾಡಿದಾಗತ್ತೆ. ಒಂದು ಪುಣ್ಯ ಮಾಡಲಿಕ್ಕೆ ಹೋಗಿ ನೂರಾರು ಪುಣ್ಯ ಕಳ್ಕೊಳ್ಬೇಕಾಗತ್ತೆ. ಏಕಾದಶಿ ಉಪವಾಸ ಮಾಡಲಿಕ್ಕೆ ಹೋಗಿ ದ್ವಾದಶಿ ಪಾರಾಯಣದಿಂದ ಅವನು ಇನ್ನೂ ಎಷ್ಟೋ ಮಾಡಿದ ಅನೇಕ ಪುಣ್ಯಗಳ ಕ್ರಾಸ್ ಆಗುತ್ತೆ. ಅದು ಒಂದು ದಿನದ್ದು ಮಾತ್ರ ಅಲ್ಲ, ಅದಾಗದಿರಲಿ. ಆದ್ರಿಂದ ಇವರು ಹೇಳ್ತಾರೆ ನೈಮಿತ್ತಿಕ ಶ್ರಾದ್ದ ಹೇಳಿ ಗ್ರಹಣ ಕಾಲದಲ್ಲಿ ಇದು ನಿಮಿತ್ತ, ಗ್ರಹಣ ನಿಮಿತ್ತವಾದ ಶ್ರಾದ್ದದ್ದು ಮಾಡಲಿಕ್ಕೆ ಹೋದ್ರೆ ಅದನ್ನು ಅಪರಾಹ್ನದ ಹೊತ್ತು ಅಂತ ಗಮನಿಸಬೇಡಿ. ಯಾವಾಗ ಗ್ರಹಣ ಆಗುತ್ತೋ ಆಗ, ಅದನ್ನ ಬೆಳಿಗ್ಗೆ ಹೊತ್ತು ಗ್ರಹಣ ಸುರಿದಿದ್ರೆ ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ ಚಂದ್ರಗ್ರಹಣ ರಾತ್ರಿ ಆದರೆ ರಾತ್ರಿ. ನೋಡಿ ಈಗ ರಾತ್ರಿ ಮಧ್ಯರಾತ್ರಿ ಊಟ ಮಾಡಿ ಬರ್ತಾರೆ ಜನ, ಮಾಡುವವನು ಬ್ರಾಹ್ಮಣನಾಗ್ತಾನೆ ಊಟ ಮಾಡ್ಲಿಕ್ಕೆ ಹೋದ್ರೆ. ಎಂತ ವಿಚಿತ್ರ, ಅವನು ಲಾಲಸೆಯವನಾಗ್ತಾನೆ, ಭೋಗ ಲಾಲಸೆಯವಾಗ್ತಾನೆ. ಅಂಥದ್ದು ಒಂದೊಮ್ಮೆ ದುಡ್ಡಿನ ಆಸೆಯವರಿದ್ರೆ ಮಾಡು ಮಹಾರಾಯ ಶ್ರಾದ್ದ ಅಂತ ತಿನ್ನುವವನಿದ್ರೆ, ಅದಕ್ಕೋಸ್ ತಿನ್ನುವನು ಇಲ್ಲೇ ಹೇಳಿ ಇವತ್ತು ವಸ್ತು ಕೊಡು, ಅಕ್ಕಿ ಬೇಳೆ ಕಾಳು ತರಕಾರಿ ಕೊಟ್ಟು ನೀವು ಊಟ ಮಾಡಿ, ಊಟ ಮಾಡಿದ ಪುಣ್ಯ ಬರಲಿ ಅಂತ. ಇಲ್ಲಿ ಹಾಗೆ ಹೇಳಲಿಕ್ಕೆ ಹೋಗಲೇ ಇಲ್ಲ ಅವರು. ಅದಕ್ಕೋಸ್ಕರ ನೈಮಿತ್ಯ ಶ್ರಾದ್ದ ಎಷ್ಟು ರಿಸ್ಕ್ ಇದೆ ನೋಡಿ. ಧರ್ಮಶಾಸ್ತ್ರಗಳು ತತ್ವಶಾಸ್ತ್ರಗಳು ಬಹಳ ಜೋರಾಗಿ ಮನುಷ್ಯನನ್ನು ಹಿಡಿದು ಬಿಡ್ತಾರೆ. ಇನ್ನು ನೈಮಿತ್ತಿಕ ಶ್ರಾದ್ದದ ಇನ್ನೊಂದು ಮುಖ, ಇದು ಗ್ರಹಣ ಭಾರಿ ಕಡಿಮೆ ಬರುವಂಥದ್ದು. ನೈಮಿತ್ತಿಕ ಶ್ರಾದ್ದ ಇನ್ನೊಂದು ಮುಖ ಬಾಂಧವಾನಾಂಚ ಮರಣೆ, ನಿತ್ಯ ಶ್ರಾದ್ದ ಮಾಡಿ ನಿಮಿತ್ತ ಇಟ್ಕೊಂಡು. ನಿಮಿತ್ತ ಹೊರಗಿನ ನಿಮಿತ್ತ ಗ್ರಹಣ, ನಮ್ಮ ನಿಮಿತ್ತ ನಮ್ಮ ಬಂಧುಗಳು ಸತ್ತಾಗ. ನೋಡಿ ಬಾಂಧವಾನಾಂಚ ಮರಣೆ ಹೇಳಿದ್ದು ಅಪ್ಪ ಅಮ್ಮ ಎನ್ನುವುದು ದೊಡ್ಡ ಬಂಧು ಅಂತ, ಆದ್ರಿಂದ ಅಪ್ಪ ಅಮ್ಮನಿಗೆ ಮಗ ಎನ್ನುವುದು ದೊಡ್ಡ ಬಂಧು. ನಾನು ಕಳೆದೊಂದು ಪ್ರವಚನ ಹೇಳಿದ್ದೆ, ಬಹಳ ಚೆಂದಾಗಿ ಹೇಳಿದ್ದೆ. ಆಚಾರ್ಯ ಮಥುರು ಕೃಷ್ಣನ ಬಗ್ಗೆ ಮಾತಾಡಿದಾಗ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ಅಂತ. ಇಲ್ಲಿ ರುಕ್ಮಿಣಿ ವಲ್ಲಭ ಸರಿ, ರುಕ್ಮಿಣಿಯ ಇನಿಯ ದೊರೆ ಅವ ಗಂಡ. ಪಾಂಡವ ಬಂಧು ಅಂದ್ರೆ ಯಾರು, ಏನರ್ಥ? ಅದು ಹೆಚ್ಚಿನವರಿಗೆಲ್ಲ ಪಾಂಡವ ಅಂದ್ರೆ ಅರ್ಜುನ ಅಂತ ಅರ್ಥ ಆಗಿ ಅವನ ಸಾರಥ್ಯ ಮಾಡಿದ್ದಾನೆ ಅಂತ, ಅದು ಹಿಂದೆ ಹೇಳಿ ಆಗಿದೆ ಒಮ್ಮೆ. ಅಷ್ಟೇ ಅಲ್ಲದೆ ಪಾಂಡವ ಅಂದ್ರೆ ಧರ್ಮರಾಜನ ಆಗ್ತಾನೆ ಅವನ ಇವನು ಬಂಧು. ಪಾಂಡವರು ಎಲ್ಲರಿಗೂ ಪಂಚ ಪಾಂಡವರಿಗೂ ಬಂಧು ಇದ್ದಾನೆ. ಬಂಧು ಹೇಗೆ ಕೇಳಿದರೆ, ಪಾಂಡವರ ತಾಯಿ ಕುಂತಿ, ಕುಂತಿ ವಸುದೇವನ ತಂಗಿ, ಕೃಷ್ಣ ವಸುದೇವನ ಮಗ, ಈಗ ಸೋದರಂತ ಮಕ್ಕಳು ಅಂತ ಹೇಳಿ ಇಬ್ರು ಬಂಧುಗಳಾದದ್ದು. ಇದು ಕೃಷ್ಣ, ಇದು ಆಚಾರ್ಯರು ಹೇಳಿದ್ದಲ್ಲ. ಪಾಂಡವ ಅಂದ್ರೆ ವಿಶೇಷವಾಗಿ ಜ್ಞಾನದ ಪಂಡಿತನಾಗಿ ನಿಂತ, ಕೃಷ್ಣನಲ್ಲಿ ಭಗವಂತನಲ್ಲಿ ಶುಭ್ರನಾದ ಸ್ವಚ್ಛನಾದ ಸತ್ವನಾದ ಪರಮಸತ್ವನಾದ ಭೀಮನನ್ನು ಹೇಳಿತ್ತು. ಬಂಧು ಯಾಕೆ ಕೇಳಿದ್ರೆ, ಭೀಮ ಅವನ ಮಗ, ಅದನ್ನು ಪಾಂಡವ ಬಂಧು ಅಂತ ಹೇಳಿದ್ದು. ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ, ಪ್ರಾಣತತ್ವ ಭಗವಂತನಿಗೆ ಮಗ ಇದ್ದಾನೆ. ಅತ್ಯಂತ ಹತ್ತಿರದ ಬಂಧು ಯಾರು ಕೇಳಿದರೆ, ಮಕ್ಕಳಿಗೆ ಅಪ್ಪಮ್ಮಗಳು, ಅಪ್ಪಮ್ಮನಿಗೆ ಮಕ್ಕಳು. ಆದ್ರೆ ಇಲ್ಲಿ ಹೇಳುವಾಗ ನೋಡಿ ಶಬ್ದ, ಇದೆಲ್ಲ ವೇದವ್ಯಾಸರ ಪ್ರಯೋಗದಿಂದ ಅರ್ಥ ಆಗಬೇಕು ಹೊರತು ನಮಗೇನು ಗೊತ್ತಾಗೋದಿಲ್ಲ. ಬಂಧು ಹೇಳಿದ ತಕ್ಷಣ ಮಾರೇ ಬಂಧು ಅಂದ್ರೆ ಕುಟುಂಬ ಅಲ್ಲ, ಅದು ನಾವು ಮಾಡಿಕೊಂಡದ್ದು ಹೇಸಿಗೆ ಅರ್ಥಗಳು. ಆತ್ಮ ಬಾಂಧವ ಅಂತ ಹೇಳಿ ಇನ್ನೊಂದು ಶಬ್ದ ಧರ್ಮಶಾಸ್ತ್ರ ಪ್ರಯೋಗ ಮಾಡ್ತದೆ ಕುಟುಂಬ ಶಬ್ದಕ್ಕೆ ಬಂದಾಗ. ತನ್ನ ಬಂಧುಗಳು ಅಂತ, ಸಂಬಂಧಪಟ್ಟವರು ಅಂತ ಹೇಳಿ, ಕುಲದವರು ಅಂತ ಹೇಳಿ, ಅವರು ಇನ್ನು ಆಚೆ ಹೋದವರು ಅಂತ ಹೇಳಿ. ಹಾಗೆ ಇಲ್ಲಿ ಹೇಳುವಾಗ ಸ್ಪಷ್ಟವಾಗಿ ಬಾಂಧವಾನಾಂಚ ಮರಣೆ, ಸತ್ತಾಗ ಮಾಡುವ ಶ್ರಾದ್ದ ಉಂಟಲ್ಲ ಅದು ನೈಮಿತ್ಯ ಶ್ರಾದ್ದ, ಅದು ನಿತ್ಯ ಅಲ್ಲ. ಆಗ ಹೇಳಿದ್ದುಂಟಲ್ಲ ಯಾವ ತಿಥಿಗೆ ಯಾವ ಶ್ರಾದ್ದ ಮಾಡಬೇಕು ಅಂತ, ಅದು ಸಾಯದೆ ಇದ್ದಾಗಲೂ ನಮಗಿಷ್ಟ ಬಂದಾಗಲೂ ಮಾಡುವಂಥದ್ದು, ಅದು ಕಾಮ್ಯ ಶ್ರಾದ್ದ ಬಯಸಿ ಮಾಡುವಂಥದ್ದು. ಕಾಮ್ಯ ಶ್ರಾದ್ದಗಳಿಗೆ ನಾನಾಗೆ ಹೇಳಿದ್ದು ತಿಥಿಗಳು ಮಾತ್ರ ಅಲ್ಲ, ಇನ್ನು ವಾರಗಳ ವಿಶೇಷ ಉಂಟು, ನಕ್ಷತ್ರ ವಿಶೇಷ ಉಂಟು. ಇನ್ನು ಯಾವ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದಾಗ ಏನಾಗ್ತದೆ, ಯಾವ ವಾರ ಮಾಡಿದಾಗ ಏನಾಗ್ತದೆ, ಅದರಿಂದ ತಿಥಿವಾರ ನಕ್ಷತ್ರಗಳನ್ನು ಇಟ್ಟುಕೊಂಡು ಶ್ರಾದ್ದ ಮಾಡುವ ಕಥೆಯೂ ಒಂದುಂಟು. ಅದು ನಾನು ಮುಂದೆ ಕಾಮ್ಯಶ್ರಾದ್ದದ ಬಗ್ಗೆ ಹೇಳುತ್ತೇನೆ, ಇರಲಿ. ಈಗ ನೈಮಿತ್ತಿಕವಾದದ್ದನ್ನು, ಅದರಲ್ಲಿಯೂ ಬಂಧುಗಳು ಮರಣಾದಾಗ ಮಾಡಬೇಕಾದಂತಹ ಏನೊಂದು ಸಂಸ್ಕಾರ ವಿಶೇಷಗಳಿವೆ ಶ್ರಾದ್ದಾದಿಗಳು, ಅದು ಮಾಡದಿದ್ದರೆ ನಾರಕೀ ಸ್ಯಾತ್ ಅಥವಾ ಅನ್ಯಥಾ. ಇದು ಒಂದು ದೊಡ್ಡ ಪಾಯಿಂಟ್, ನಾನು ಹೇಳಿಕೊಂಡು ಬಿತ್ತರಿಸಿಕೊಂಡು ಬಂದದಲ್ಲಿ ಇದೊಂದು ದೊಡ್ಡ ಮುಖವಾದಂತಹ ವಿಷಯಗಳು. ಯಾವಾಗ ಮಾಡಬೇಕು ಅಂತ ಹೇಳಿದೆ, ದಿನವನ್ನು ಹೇಳಿದೆ, ಕಾಲವನ್ನು ಹೇಳಿದೆ, ಮಾಡಿದ್ದರ ಫಲವನ್ನು ಹೇಳಿದ್ದೇನೆ ಜೊತೆಯಲ್ಲಿ, ಅದರೊಟ್ಟಿಗೆ ಯಾವ ಯಾವ ತಿಥಿಗಳಲ್ಲಿ ಹೇಳತಕ್ಕಂಥ ವಿಶೇಷಾಂಶಗಳನ್ನು ಹೇಳಿದ್ದೇನೆ. ಒಂದಕ್ಕೊಂದು ತಿಥಿ ಉತ್ತರೋತ್ತರ ಶ್ರೇಯಸ್ಕರವಾದದ್ದು ಅಂತ ಹೇಳ್ತೇನೆ. ಇನ್ನು ಮಾಂಸದ ಬಗ್ಗೆ ಮಾತಾಡಲಿಕ್ಕೆ ಉಂಟು ಅಂತ ಒಂದು ಅಂಶವನ್ನು ಮುಟ್ಟಿದ್ದೇನಷ್ಟೇ. ಇನ್ನು ಬ್ರಾಹ್ಮಣ ಇದ್ದಾಗಲೇ ಶ್ರಾದ್ದ ಮಾಡಲಿಕ್ಕೆ ದ್ರವ್ಯ ಸಿಕ್ಕಿದಾಗಲೇ ಮಾಡುವಂಥದ್ದು ಅನ್ನುವುದರ ಒಂದು ವಿಶೇಷಾಂಶ. ಜತೆಯಲ್ಲಿ ಅನೇಕ ವಿಶೇಷ ದಿನಗಳನ್ನು ಹೇಳುವ ಮೂಲಕ, ಅಷ್ಟೇ ಅಲ್ಲದೆ ನಿತ್ಯ ಶ್ರಾದ್ದ ನೈಮಿತ್ತಿಕ ಶ್ರಾದ್ದಗಳಲ್ಲಿ ಒಂದೊಮ್ಮೆ ನೈಮಿತ್ತಿಕ ಶ್ರಾದ್ದವಾದಂತಹ ಬಂಧುಗಳ ಮರಣದಲ್ಲಿ ಮಾಡಬೇಕಾದ ಶ್ರಾದ್ದವನ್ನು ನಿಲ್ಲಿಸಿದರೆ ಅವ ನಾರಕೀ ಸ್ಯಾತ್, ನರಕಕ್ಕೆ ಹೋಗ್ತಾನೆ.
ಎನ್ನುವುದು ಸ್ಪಷ್ಟ. ಇದು ಇನ್ನೊಂದು ಮುಖದಲ್ಲಿ ಹೇಳಿದ್ದು, ಮಾಡಿದರೆ ಲಾಭ ಇದೆ, ಸ್ವರ್ಗ ಇದೆ, ಅಷ್ಟೇ ಅಲ್ಲದೆ ಮಾಡದಿದ್ದರೆ ನೈಮಿತ್ತಿಕವಾದದ್ದು. ಬಂಧುಗಳ ಮರಣದಲ್ಲಿ ಮಾಡದೇ ಇದ್ದಾಗ ಶ್ರಾದ್ದ ನೈಮಿತ್ತಿಕವನ್ನು, ಈಗ ಗಣೇಶ ಚೌತಿ ಬಂತು, ಅದು ಒಂದು ನಿಮಿತ್ತ, ಹಬ್ಬವನ್ನು ಇಟ್ಟುಕೊಂಡು ಬಂತು. ಪೂಜೆ ಪುನಸ್ಕಾರ ಮಾಡಿದರೆ ಪುಣ್ಯ ಉಂಟು, ಮಾಡದಿದ್ದರೆ ಪಾಪ ಇಲ್ಲ. ಆದ್ರೆ ಇಲ್ಲಿ ಆಗಲ್ಲ, ನಿತ್ಯ ಶ್ರಾದ್ದ ಆಯ್ತಲ್ಲ, ನಿತ್ಯ ಮಾಡಲಿಕ್ಕೆ ಉಂಟು, ಪುಣ್ಯ ಬರ್ತದೆ, ಮಾಡದಿದ್ರೇನು ಪಾಪವನ್ನು ಹೇಳಲಿಲ್ಲ. ಆದರೆ ಇಲ್ಲಿ ಮಾತ್ರ ನೈಮಿತ್ತಿಕದಲ್ಲಿ ಬಂಧುಗಳು ಸತ್ತಾಗ, ಅವನಿಗೆ ಬೇಕಾದವರು ಸತ್ತಾಗ, ಕುಟುಂಬದವರು ಸತ್ತಾಗ, ಅವನ ಕರ್ತವ್ಯಗಳು ಇದ್ದಾಗ, ಅವನಿಗೆ ಸಂಬಂಧ ಇದ್ದಾಗ, ಅವನದರ ದಾಯವನ್ನು ಪಡೆದಿದ್ದಾಗ, ಇಂಥ ಅನೇಕ ಆಯಾಮಗಳಲ್ಲಿ ನೋಡಿಕೊಂಡಾಗ ಏನಲ್ಲದಿದ್ರೂ ಹುಟ್ಟಿ ಬಂದಿದ್ದಾನೇನೋ ಒಂದು ದೊಡ್ಡ ಮಾತಿನಿಂದಲೇ ಅವನು ಶ್ರಾದ್ದಾದಿಗಳನ್ನು ಮಾಡಲಿಕ್ಕಿದ್ದಾಗ ಮಾಡದೇ ಇದ್ರೆ ನರಕಕ್ಕೆ ಹೋಗ್ತಾನೆ ಅನ್ನುವ ಫಲವನ್ನು ಉಲ್ಲೇಖ ಮಾಡುತ್ತಾ ಇವತ್ತಿನ ಈ ಶ್ರಾದ್ದ ಚಿಂತನೆ. ಇನ್ನು ಮುಂದೆ ನಾನು ಕಮಿಟ್ಮೆಂಟ್ ಮಾಡಿದ್ದು ಕಾಮ್ಯ ಶ್ರಾದ್ದಗಳಲ್ಲಿನ ವೈಶಿಷ್ಟ್ಯ, ಅದರಲ್ಲಿಯೂ ತಿಥಿವಾರಗಳ ನಕ್ಷತ್ರಗಳು, ತಿಥಿ ಆಯ್ತಲ್ಲ, ವಾರ ನಕ್ಷತ್ರಗಳ ಒಂದು ಔಚಿತ್ಯ. ವಾರಕ್ಕೆ ಏಳಿದೆ, ನಕ್ಷತ್ರಕ್ಕೆ ಮತ್ತೆ 27 ಇದೆ, ಹಾಗೆ 7-27 ಅನುಸಂಧಾನವನ್ನು ಚಿಂತನೆ ಮಾಡುತ್ತಾ, ಮತ್ತೆ ದ್ರವ್ಯಗಳ ಬಗ್ಗೆಯೂ, ಆಮಿಷದ ಬಗ್ಗೆ ಒಂದು ಇಟ್ಟುಕೊಂಡೆ, ಒಂದು ಮಾಂಸದ ಬಗ್ಗೆ ಮಾತಾಡಲಿಕ್ಕಿದೆ ಅಂತ, ಅದರ ವೈಶಿಷ್ಟ್ಯಗಳ ಬಗ್ಗೆಯೂ ನಾನು ನಿಮಗೆ 18ನೆಯ ಶ್ರಾದ್ದ ಸಮೀಕ್ಷೆಯಲ್ಲಿ ಹೇಳಲಿಕ್ಕಿದ್ದೇನೆ. ವಂದನೆಗಳು. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.